नमस्कार वीक्षकरे अमोक टीविया समस्त वीक्षकरिगू विशेष कार्यक्रम के आत्मीय स्वागत नानु शालिनी शेट्टी सो विशेष कार्यक्रम ना प्रति सर्ति विशेष अतिथि बर्ती जो माता सामाजिक कार्य और हिन्ले जो साकु विषय बैठे चर्चे कूड़ा नड़यते सो इवत कानू प्रमुख अतिथि जो रोटरी संस्था नूतन अध्यक्षर शिवण्ण जेपी नम जो इवत कार्यक्रम सो शिवण्ण हिन्ले शिवण्ण मुंचे ऐन रोटरी अध्यक्षर आगोकूरी यी शुरुआत मत रोटरी अध्यक्षर बलिक ऐने बदलाने तरबु अंतर ये अभिवृद्धि अंतर अदेल बेवत ना मतड़ना बेहतर मतनाली स्वतः शिवण्ण नम जो मतड़ा कार्यक्रम के बरमकोण वीक्षक शिवण्ण कार्यक्रम के स्वागत निम्हे नमस्ते सर सो मोदी नूतन अध्यक्षर रोट्री के कंग्राचुलेशन सर सो रोट्री जन रोट्री अरे ऐन यी कार्यनिर्वहसते रोट्री अंतकोड़ती मोदन ನೆಚ್ಚಿನ ಅಮೋಘ ಟಿವಿ 22 ಜಿಲ್ಲೆಗಳಲ್ಲಿ ಅಮೋಘವಾಗಿ ಪ್ರಜ್ವಲಿಸುತ್ತಾ ಇದೆ ಈ ಅಮೋಘ ಟಿವಿಗೆ ನನ್ನ ರೋಟರಿ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಇಂತ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದೀರಾ ಬಹಳ ಚೆನ್ನಾಗಿ ನಿರೂಪಣೆ ಆಗಿರಬಹುದು ಎಲ್ಲಾ ವಿಧದಲ್ಲೂ ಬಹಳ ಚೆನ್ನಾಗಿದೆ ನಮಗೆ ಈ ಒಂದು ಟಿವಿ ಅಂತರರಾಜ್ಯ ಅಂತರ ರಾಷ್ಟ್ರ ಮಟ್ಟಕ್ಕೆ ಬೆಳೆಯಲಿ ಅಂತ ಮೊದಲನೇದಾಗಿ ನಮ್ಮ ರೋಟರಿ ವತಿಯಿಂದ ಶುಭಾಶಯವನ್ನು ಕೋರುತ್ತಾ ಥ್ಯಾಂಕ್ ಯು ಸರ್ ಈಗ ನಮ್ಮ ರೋಟರಿ 117 ವರ್ಷ ಇಲ್ಲಿಗೆ ಅದು ಪ್ರಾರಂಭವಾಗಿ 117 ವರ್ಷವಾಗಿದೆ ಈ ನಮ್ಮ ರೋಟರಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಪ್ರಾರಂಭವಾಯಿತು ಒಬ್ಬರು ನಾಲ್ಕು ಜನ ಅಡ್ವೊಕೇಟ್ಗಳು ಎಲ್ಲ ಒಬ್ಬರು ಅಡ್ವೊಕೇಟು ಆಮೇಲೆ ಆ ನಂತರ ಇನ್ನ ಇಬ್ಬರು ಬಿಸ್ನೆಸ್ ಮ್ಯಾನ್ ಎಲ್ಲ ಬೆಳಗ್ಗೆ ಎದ್ದು ಅವರು ಕಾಫಿಗೆ ವಾಕಿಂಗ್ ಮಾಡಿದಾಗ ಕಾಫಿಗೆ ಸೇರ್ಕೊಂಡು ಅವರು ಈ ಒಂದು ಮಾತುಕತೆ ಮಾತಾಡ್ಕೋಬೇಕಾದ್ರೆ ಈ ಒಂದು ಅವರಿಗೆ ಈ ಮನಸ್ಸಲ್ಲಿ ಒಳಿತಿದ್ದು ಏನನ್ನ ಒಂದು ಜನರ ಸಾಮಾಜಿಕ ಕಳಕಳಿ ಇರುವಂತಹ ಒಳ್ಳೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ನಾಲ್ಕು ಜನದಲ್ಲಿ ಪ್ರಾರಂಭವಾಗಿದ ರೋಟರಿ ಇಂದಿಗೆ 234 ದೇಶದಲ್ಲಿ ಅತ್ಯಂತ ಉನ್ನತ ಶಿಖರದಲ್ಲಿ ಈ ರೋಟರಿ ಸಂಸ್ಥೆ ಕಾರ್ಯ ನಿರ್ವಹಿಸುತ್ತಿದೆ ಈ ಅವತ್ತು ಆ ರೋಟರಿ ಅಂತ ಒಂದು ವೀಲ್ ಅನ್ನ ಅವರು ಯಾಕೆ ಅಂತಂದ್ರೆ ಆ ವೀಲಿನ ಒಂದು ಅರ್ಥ ಏನು ಅಂತಂದ್ರೆ ಆ ವೀಲ್ ಪ್ರತಿ ವರ್ಷ ಒಬ್ಬರೊಬ್ಬರು ಅಧ್ಯಕ್ಷ ಆಗ್ತಾ ಇರಬೇಕು ಪ್ರತಿಯೊಬ್ಬರು ಎಲ್ಲ ಆ ಸಮಸ್ಯೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಆ ಒಂದು ಸೇವೆ ಅವರು ಮಾಡ್ತಕ್ಕಂತ ಸೇವೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ಒಂದು ವರ್ಷಕ್ಕೊಂದ್ಸರಿ ಒಂದು ಪದಾಧಿಕಾರಿಗಳ ನೇಮಕವನ್ನು ಮಾಡಿ ಆ ಪ್ರತಿ ವರ್ಷ ಅವ್ರಿಗೆ ನಮ್ಮೆಲ್ಲ ಒಂದೊಂದು ವರ್ಷ ಯಾರ್ಯಾರು ಈ ಸೇವೆ ಮಾಡ್ತಾರೆ ಅವ್ರಿಗೆ ಈ ಸದಾವಕಾಶ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರಿಗೂ ಅಧ್ಯಕ್ಷರಾಗಿ ಮಾಡಿ ಅದು ಆ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ ಇವತ್ತು ಈ ಸ್ಟಾರ್ ಗೆಟಪ್ ಅಂತ ಈ ಮೂರು ಎನ್ ಜಿ ಒಗಳಿಗೆ 3-4 ಈ ತರ ಸ್ಟಾರ್ಗಳಿಗೆ ಕೊಡ್ತಾರೆ ನಮ್ಮ ರೋಟರಿ ಸಂಸ್ಥೆ 5 ಸ್ಟಾರ್ ನ ಪಡ್ಕೊಂಡಿದೆ ಅಂತ ಒಂದು ಅತ್ಯಮ ಒಂದು ಹೆಮ್ಮೆಯ ಒಂದು ಎನ್ ಜಿ ಒ ಇದು ಈ ಸಂಸ್ಥೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ದೇಶದಲ್ಲಿ ಪ್ರಪಂಚದಾದ್ಯಂತ ಎಲ್ಲಾ ದೇಶದಲ್ಲಿ ಇದೆ ಎಲ್ಲಾ ಒಂದು ಕಾರ್ಯಗಳಲ್ಲಿ ಇದು ತೊಡಕೊಂಡಿದೆ ಹಾಗೆ ಇವತ್ತು ನಾವು ಹೇಳಬೇಕು ಅಂತಂದ್ರೆ ಈ ಒಂದು ರೋಟರಿ ಫಸ್ಟ್ ಅವರು ಸ್ಥಾಪನೆ ಮಾಡಿದ್ದು ಪ್ರಪಂಚದಾದ್ಯಂತ ಪಲ್ಸ್ ಪೋಲಿಯೋ ಆ ಪಲ್ಸ್ ಪೋಲಿಯೋ ಆ ಒಂದು ಪೋಲಿಯೋ ಆ ಒಂದು ಕಾಯಿಲೆ ಪ್ರತಿ ಒಂದು ದೇಶದಲ್ಲೂ ಬಹಳ ತನ್ನ ವಕ್ರದೃಷ್ಟಿಯಿಂದ ಇಡೀ ಇಡೀ ಪ್ರಪಂಚದಾದ್ಯಂತ ಅದು ಆವರಿಸ್ಕೊಂಡಿತ್ತು ಅಂತಹ ಸಮಯದಲ್ಲಿ ಆ ಪ್ರತಿ ಒಂದು ಹನಿ ಹನಿನ ಪಲ್ಸ್ ಪೋಲಿಯೋ ಒಂದ ಈ ಸರ್ಕಾರದವರಿಗೆ ಕೊಡಿಸಿ ಅವ್ರ ಮುಖಾಂತರ ಇವತ್ತಿಗೂ ಸಹ ಏನಾದ್ರೂ ಪಲ್ಸ್ ಪೋಲಿಯೋ ಪಲ್ಸ್ ಇದು ಪೋಲಿಯೋ ಮುಕ್ತವಾಗಿದ್ದ ರಾಷ್ಟ್ರಗಳು ಅಂದ್ರೆ ಇದೊಂದು ಎಲ್ಲ ಇಡೀ ಇಡೀ ಪ್ರಪಂಚದಲ್ಲಿ ಎಲ್ಲಾ ಪೋಲಿಯೋ ಮುಕ್ತವಾಗಕ್ಕೆ ಒಂದು ಆಮೇಲೆ ಅದು ಒಂದು ಅಫ್ಘಾನಿಸ್ತಾನ ಇರ್ಬೋದು ಪಾಕಿಸ್ತಾನ ಇರ್ಬೋದು ಇವೆರಡು ದೇಶ ಬಿಟ್ರೆ ಇಡೀ ಪ್ರಪಂಚದಾದ್ಯಂತ ಎಲ್ಲಾ ಪೋಲಿಯೋ ಮುಕ್ತ ರಾಷ್ಟ್ರಗಳಾಗಿರೋದಕ್ಕೆ ಏಕೈಕ ಕಾರಣ ನಮ್ಮ ರೋಟರಿ ಆ ರೋಟರಿ ಆ ಪಲ್ಸ್ ಹನಿ ಪಲ್ಸ್ ಔಷಧಿ ಹಾಕ್ತಾರಲ್ಲ
ಅದಕ್ಕೆಲ್ಲ ಮೇಡಮ್ ಅವರೇ ಪ್ರತಿ ಒಂದಕ್ಕೂ ಹಣ ಕೊಡೋದು ನಮ್ಮ ರೋಟರಿ ಕ್ಲಬ್ ಇಂದ ಕೊಡೋದು ಅಂತಾರಾಷ್ಟ್ರೀಯ ರೋಟರಿ ಇಂದ ಅದು ಬರುತ್ತೆ ಬಹುತೇಕರಿಗೆ ಇದು ಬಹುಶಃ ಗೊತ್ತೇ ಇರಲ್ಲ ಅನ್ಸುತ್ತೆ ಅಲ್ವಾ ಅದಕ್ಕೆ ಗೊತ್ತಿಲ್ಲ ಮೇಡಮ್ ಇದು ಯಾಕೆ ಅಂತಂದ್ರೆ ಪಲ್ಸ್ ಪೋಲಿಯಾ ಸರ್ಕಾರದ ಕಡೆಯಿಂದ ಕೊಡ್ತಾರೆ ಅನ್ನೋಂಗಿದೆ ಹೌದು ಸರ್ಕಾರದ ಕಡೆಯಿಂದ ತಿಳ್ಕಂತಿರ ಸುಳ್ಳು ಅದು ಸರ್ಕಾರದವರು ಆ ದಿನವನ್ನ ನಮ್ಮ ನಾವು ಕೊಟ್ಟಿರತಕ್ಕಂತ ಔಷಧಿಯನ್ನ ಪಲ್ಸ್ ಪೋಲಿಯಾ ಔಷಧಿಯನ್ನ ಎಲ್ಲಾ ಕಡೆಯಿಂದ ಟೀಚರ್ಸ್ ಅವರ ಆ ಒಂದು ಅಂಗನವಾಡಿ ಕಾರ್ಯಕರ್ತರು ಹೌದು ಶಿಕ್ಷಕರು ಇವರ ಮುಖಾಂತರ ಪೋಲಿಯೋ ಕಾರ್ಯಕ್ರಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಆ ಪಲ್ಸ್ ಪೋಲಿಯಾ ಪ್ರತಿಯೊಂದು ಆ ಔಷಧಿಯನ್ನು ಕೊಡಸೋದು ನಮ್ಮ ರೋಟರಿ ಓಕೆ ಸೋ ಹಾಗಾದ್ರೆ ಎನ್ಜಿಒಗಳು ಯೂಶುವಲಿ ಯಾವುದೋ ಒಂದು ವರ್ಗಕ್ಕೆ ಸೀಮಿತ ಆಗುತ್ತೆ ಬಟ್ ರೋಟರಿ ಆ ತರ ಯಾವುದೇ ವರ್ಗಕ್ಕೂ ಸೀಮಿತ ಆಗಿಲ್ಲ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಕೆಲಸಗಳನ್ನು ಮಾಡುತ್ತೆ ಅಂತ ಮೇಡಮ್ ಇಲ್ಲಿ ಜಾತಿಯತೆನೇ ಇಲ್ಲ ಇಲ್ಲಿ ಜಾತಿ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ಇಲ್ಲೇನ ಸಮಾಜ ಸೇವೆ ಮಾಡತಕ್ಕಂತ ಎಲ್ಲರೂ ಒಂದೇ ಜಾತಿ ಪ್ರತಿಯೊಬ್ಬರು ಆಮೇಲೆ ಅಲ್ಲಿ ಏನಿದೆ ಅಂದ್ರೆ ನಮ್ಮ ರೋಟರಿಯಲ್ಲಿ ಕೆಲವರು ತಪ್ಪುಗಳನ್ನು ತಿಳ್ಕೊಂಡಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕೋಟ್ಯಾಧೀಶರು ಆಮೇಲೆ ಎಲ್ಲ ಒಳ್ಳೊಳ್ಳೆ ಆಡಿ ಕಾರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂದು ಅದನ್ನ ಅದರಲ್ಲಿ ಸೇರ್ಕೊಂತಾರೆ ಅಲ್ಲಿರೋರೆಲ್ಲ ಕೋಟ್ಯಾಧೀಶರು ಅಂತ ತಪ್ಪು ಕಲ್ಪನೆ ನಮ್ಮ ಸಮಾಜಕ್ಕೆ ಇದೆ ದಯಮಾಡಿಲ್ಲ ಆಮೇಲೆ ಇನ್ನೊಂದು ವಿಚಾರವಾಗಿ ನಾನು ಹೇಳ್ತಾ ಇದ್ದೇನೆ ಈ ಇದು ರೋಟರಿ ಕ್ಲಬ್ ಅಂತ ಅಂದ್ರೆ ಅಲ್ಲಿ ಹಿಂದಿನ ಈ ಚಲನಚಿತ್ರಗಳಲ್ಲಿ ಈ ಕ್ಲಬ್ ಡ್ಯಾನ್ಸ್ ಅದು ಇದೆ ಇದೆ ಅದೇ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಆತರ ಒಂದು ತಪ್ಪು ಕ್ಲಬ್ ಅಂದ್ರೆ ಸುಮ್ಮನೆ ಎಂಜಾಯ್ ಮಾಡೋಕೆನೋ ಇದೆ ಅನ್ನೋ ತರ ಹೌದು ಎಲ್ಲರೂ ಸೇರಿ ಒಟ್ಟಿಗೆ ಫ್ಯಾಮಿಲಿಗಳೆಲ್ಲ ಎಂಜಾಯ್ ಮಾಡಕ್ಕೆ ಅಂತ ತಿಳ್ಕೊಂಡಿದ್ದಾರೆ ಅದು ಶುದ್ಧ ಸುಳ್ಳು ಅದೇನಿದ್ರು ಪಲ್ಸ್ ಪೋಲೆ ಅಂತ ಇದು ರೋಟರಿ ಅಂತ ಅಂದ್ರೆ ಒಂದು ಸಮಾಜ ಒಂದು ಸಮಾಜಕ್ಕೋಸ್ಕರ 24/7 ಅಂತ ಏನ್ ಕರಿತೀವಿ ಅದ ಅದಕ್ಕೋಸ್ಕರ ಆ ಒಂದು ಇದಕ್ಕೆ ಬದ್ಧವಾಗಿರೋಂತಹ ಸಂಸ್ಥೆ ನಮ್ಮ ರೋಟರಿ ಸಂಸ್ಥೆ ಅದು ಒಂದೇ ಕಾರ್ಯಕ್ರಮ ಅಲ್ಲ ಪಲ್ಸ್ ಪೋಲಿಯಾ ಒಂದ್ ಹೇಳಿದೆ ಇನ್ನೊಂದು ನೂರಾರು ಸಾವಿರಾರು ಕಾರ್ಯಕ್ರಮ ಹೃದಯ ಇದು ಆಪರೇಷನ್ ಗಳು ಇರ್ಬೋದು ಆಮೇಲೆ ಕಣ್ಣಿನ ಆಪರೇಷನ್ ಇರ್ಬೋದು ದೊಡ್ಡ ದೊಡ್ಡ ಇವತ್ತೇನಾದ್ರೂ ಪ್ರಪಂಚದಾದ್ಯಂತ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸೋದು ಮೊದಲನೇ ಬಾರಿಗೆ ನಮ್ಮ ರೋಟರಿ ಸಂಸ್ಥೆಗಳೇ ಇದ್ ಮಾಡಿದ್ರು ಇವತ್ತೇನಾದ್ರು ಬಡವರಿಗೆ ರಕ್ತ ಸಿಕ್ತಿದೆ ಬಹಳ ಈಸಿಯಲ್ಲಿ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ರೋಟರಿ ಕೂಡ ಒಂದು ಈ ತರ ಅನೇಕ ನೂರಾರು ಕಾರ್ಯ ಸೇವೆಗಳನ್ನ ನಮ್ಮ ಅಂತಾರಾಷ್ಟ್ರೀಯ ರೋಟರಿ ಮಾಡ್ತಾ ಇದೆ ಹಾಗೆ ಎಲ್ಲಾ ಪ್ರತಿಯೊಂದು ಹಂತ ಹಂತದಲ್ಲೂ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರಕ್ಕೆ ಕೈ ಜೋಡಿಸಿ ಎಲ್ಲಾ ಬಿಸ್ನೆಸ್ ವ್ಯವಹಾರಸ್ಥರು ರಿಯಲ್ ಎಸ್ಟೇಟ್ ನವರು ಪ್ರತಿಯೊಬ್ಬರನ್ನು ಈ ಒಂದು ಇದಕ್ ಮಾಡ್ತಾ ಇದ್ದಾರೆ ಆಮೇಲೆ ಹಾಗೇನೆ ನಾನು ಮುಂಚೆ ಹೇಳಿ ಮರ್ತುಬಿಟ್ಟೆ ಬಡವರು ಬಂದ್ ಸೇರ್ಬೋದಾ ಅನ್ನೋದು ಇದೆ ಖಂಡಿತವಾಗಿ ಸಮಾಜ ಸೇವೆ ಮಾಡ್ಬೇಕು ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಎಂತ ಸಮಾಜ ಸೇವೆ ಮನೋಭಾವ ಇಟ್ಕೊಂಡ್ ಬರ್ತಾರಲ್ಲ ಅವ್ರು ಕಡು ಬಡವರಾಗಿರ್ಬೋದು ಅವ್ರ ಈ ಸಂಘದಲ್ಲಿ ಈ ಒಂದು ರೋಟರಿ ಸಂಸ್ಥೆಯಲ್ಲಿ ಸೇರಿ ಆ ಒಂದು ಕಾರ್ಯವನ್ನ ನೆರವೇರಿಸ ಅವ್ರಿಗೆ ಏನಾದ್ರೂ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಫೀಸ್ ಏನಾದ್ರೂ ಪೇ ಮಾಡಿ ಸೇರ್ಕೋಬೇಕಾಗುತ್ತೆ ಅದೊಂದು ಯಾಕೆ ಅಂದ್ರೆ ಫೀಸ್ ನಮ್ಮ ಈಗ ಒಂದು ಫೀಸ್ ನಿಗದಿ ಮಾಡಿರ್ತಾರೆ ಆ ಫೀಸ್ ಅನ್ನ ನಾವೇನ್ ಅದನ್ನ ಬಳಸಲ್ಲ ಹೌದು ಅದನ್ನ ನಾವು ಮತ್ತೆ ಅದು ಸೋಶಿಯಲ್ ವರ್ಕ್ ಗೆ ಅಲ್ಲ ಮೂಲ ರೋಟರಿ ಹೋಗುತ್ತೆ ಮೇಡಂ ಸೆಂಟ್ರಲ್ ಹೋಗುತ್ತೆ ಅದು ಆ ಸೆಂಟ್ರಲ್ ಹೋಗಿತ್ತು ಮತ್ತೆ ಅಲ್ಲಿಂದ ನಮ್ಗೆ ಎಲ್ಲ ಸಮಾಜ ಕಾರ್ಯಗಳಿಗೆ ನಮ್ಗೆ ಬಳಕೆ ಮಾಡ್ಕೊಂಡು ಕೊಡ್ತಾರೆ ಆ ಹಣದಿಂದ ನಾವು ಸಮಾಜ ಸೇವೆಗಳ ಮಾಡ್ತೀವಿ ಹಾಗೆ ಇಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಸಹಕಾರಗಳು ಸಮಾಜ ಸೇವೆ ಮಾಡುವಂತ ವ್ಯಕ್ತಿಗಳನ್ನ ನಾವು ಕಣ್ಣು ಹಿಡಿದು ಅವರು ಒಳ್ಳೊಳ್ಳೆ ಶ್ರೀಮಂತರು ಅವರು ಒಟ್ಟಿನಲ್ಲಿ ಸಮಾಜ ಸೇವೆ ಮಾಡೋ ಅಂತರ್ನ ಕಣ್ಣು ಹಿಡಿದು ನಾವು ಅವ್ರ ಹತ್ರ ಹೋಗಿ ನಾವು ಅವ್ರ ಹತ್ರ ಡೊನೇಷನ್ ಕೇಳಿ ಅವ್ರನ್ನ ಅವ್ರಿಗೆ ಈ ತರ ಮಾಡ್ತಾ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಸಹಾಯ ಮಾಡಿ ಅಂತ ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದಾಗ ಅವ್ರ ಮನವಸ ಅವ್ರಿಗೆ ರೋಟರಿ ಅಂದ್ರೆ ಒಂದು ಗೊತ್ತಾಗಿದೆ ಅದಕ್ಕೋಸ್ಕರ ಅವ್ರು ಬಂದು ನಮ್ಗೆ ಸಹಾಯ ಮಾಡ್ತಾರೆ ನಾವು ಅದನ್ನ ತಗೊಂಡು ಬಡವರಿಗೆ ತಲುಪಿಸೋದು ಒಂದು ಕೆಲಸ ಮಾಡ್ತಾ ಇದ್ದೀವಿ ಖಂಡಿತ ಸರ್ ಸೊ ತುಮಕೂರಿನಲ್ಲಿ ರೋಟರಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ತುಮಕೂರಿನಲ್ಲಿ ರೋಟರಿಯ ಇತಿಹಾಸ ಏನು ಇದೆಲ್ಲದರ ಬಗ್ಗೆ ಮಾತಾಡೋಣ ರೋಟರಿಯ ನೂತನ ಅಧ್ಯಕ್ಷರಾಗಿರುವಂತಹ ಶಿವಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಇದ್ವಿ ರೋಟರಿ ಅನ್ನೋಂಥ ಸಂಸ್ಥೆ ಹೇಗೆ ಹುಟ್ಟಿತು ಅದರ ಸಾಮಾಜಿಕ ಕಾರ್ಯ ಏನು ಅಂತ ತಿಳಿಸ್ಕೊಡ್ತಾ ಇದ್ರು ಹಾಗಾದ್ರೆ ತುಮಕೂರಿಗೆ ರೋಟರಿ ಆಗಮನ ಯಾವಾಗ ಆಯಿತು ಜೊತೆಗೆ ತುಮಕೂರಿಗೆ ರೋಟರಿ ಬಂದ ನಂತರದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ರೋಟರಿನೂ ಆಗಿರ್ಬೋದು ಮತ್ತು ರೋಟರಿಯಿಂದ ಆಗುವಂತಹ ಜನಸೇವೆ ಕಾರ್ಯಗಳು ಯಾವ ರೀತಿ ಸಾಗ್ತಾ ಇದೆ ಈ ಬಗ್ಗೆ ಅವರ ಹತ್ರನೇ ಪ್ರಶ್ನೆ ಮಾಡೋಣ ಬನ್ನಿ ಸರ್ ತುಮಕೂರ್ದು ಏನು ಹೇಳ್ತೀರಾ ಸರ್ ರೋಟರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ತುಮಕೂರ್ದು 1957 ಡಿಸೆಂಬರ್ 3ನೇ ತಾರೀಕು ಈ ಒಂದು ರೋಟರಿ ಪದಗ್ರಹಣ ಕಾರ್ಯಕ್ರಮ ಆಯಿತು ಆ ದಿನ ನಮ್ಮ ತುಮಕೂರು ಅಧ್ಯಕ್ಷರಾಗಿ ನರಸಿಂಹಯ್ಯಂಗಾರ್ ಜಿಲ್ಲಾಧಿಕಾರಿಯಾಗಿದ್ದರು ಅವರು ನರಸಿಂಹಯ್ಯಂಗಾರ್ ಅಂತೇಳಿ ಅವರು ಪ್ರಾರಂಭ ಮಾಡಿದ ಸಂಸ್ಥೆ ಇದು ಈ ರೋಟರಿ ಸಂಸ್ಥೆ ತುಮಕೂರಿನಲ್ಲಿ
ಮೊಟ್ಟ ಮೊದಲನೇ ಬಾರಿಗೆ ಇದರಲ್ಲಿ ಈ ಒಂದು ನಮ್ಮ ತುಮಕೂರು ಮೇನ್ ರೋಟರಿಯ ಸಂಸ್ಥೆಯಲ್ಲಿ ಎನ್ ಆರ್ ಜಗದೀಶರ ಆಗಿರಬಹುದು ಸಿ ಪಿ ರಾಜಪ್ಪರ ಆಗಿರಬಹುದು ಆಮೇಲೆ ಶಾಂತಿಲಾಲ್ ಆಗಿರಬಹುದು ಹಾಗೆ ಮಹಾದೇವಯ್ಯ ಅಂತ ಆಗಿರಬಹುದು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ತುಮಕೂರಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈ ಒಂದು ತುಮಕೂರು ರೋಟರಿಯಲ್ಲಿ ಕೆಲಸ ಮಾಡಿ ತಮ್ಮ ಸಮಾಜ ಕಾರ್ಯೋನ್ಮುಖಗಳನ್ನು ಮಾಡಿ ನಮಗೆಲ್ಲ ದಾರಿದೀಪವಾಗಿದ್ದಾರೆ ಇವತ್ತು ನಮ್ಮ ಚಾರಿಟಬಲ್ ಮೆಂಬರ್ ನಮ್ಮ ಎನ್ ಆರ್ ಜಗದೀಶರು ಇನ್ನು ಜೀವಂತವಾಗಿ ಇದ್ದಾರೆ ಅವರಿಗೆ ಭಗವಂತ ಇನ್ನು ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವರು ಹಾಕಿ ಕೊಟ್ಟಂತ ಈ ಒಂದು ಪಾಯ ಏನಂತೀವಿ ಆ ಬುನಾದಿ ಇವತ್ತು ನಮ್ಮಂತ ಎಷ್ಟೋ ಜನ ಯುವಕರಿಗೆ ಒಂದು ಈ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆಲ್ಲ ಆ ಒಂದು ಅವರು ಮಾಡ್ತಕ್ಕಂಥ ಸೇವೆ ನಮಗೂ ಅವರ ಪ್ರೇರಣೆಯಾಗಿ ನಾವು ಅದರ ಮುಂದೆ ಅದರ ಅವರ ಹಿಂದೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ತುಮಕೂರಿನ ಈ ಒಂದು ರೋಟ್ರಿ ಅನೇಕ 65 ವರ್ಷಗಳ ರೋಟ್ರಿ ನಾ 65 ವರ್ಷದ 65ನೇ ವರ್ಷದ ಅಧ್ಯಕ್ಷನಾಗಿ ನಾನು ನಾಳೆ ಪದಗ್ರಹಣ ಮಾಡ್ತಾ ಇದ್ದೇನೆ ಈ ಒಂದು ಸಂತೋಷದ ಒಂದು ವಿಚಾರ ನನ್ನ ಈ ರೋಟರಿ ಅನೇಕ 100,000 ಜನಪಯೋಗ ಕಾರ್ಯಗಳನ್ನು ಮಾಡಿದೆ ಬಡವರಿಗೆ ಎಲ್ಲ ಬಡವರಿಗೋಸ್ಕರನೇ ಒಂದು ಈ ಒಂದು ಇರೋದು ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ಕೂಲಲ್ಲಿ ಓದ್ತಕ್ಕಂಥ ಶಾಲೆಗೆ ಒಂದು ಹಳೆ ಈಗ ಒಂದು ಹಳೆ ಶಾಲೆ ಆಗಿರ್ತಿದ್ದೆ ಅದನ್ನೆಲ್ಲ ಒಂದು ಸ್ಕೂಲ್ಗೆ ಬಣ್ಣ ಹೊಡಿಸಿ ಅವ್ರಿಗೆ ಓದ್ತಕ್ಕಂಥ ಸಾಮಗ್ರಿಗಳನ್ನ ಕೊಡಿಸಿ ಹಾಗೆ ಡಿಸ್ಕ್ಗಳು ಅವ್ರಿಗೇನು ಬೇಕು ಮೂಲ ಸೌಕರ್ಯ ಏನು ಬೇಕು ಸರ್ಕಾರದಿಂದ ಸಿಗ್ದಂಥ ಸೌಕರ್ಯವನ್ನು ನಮ್ಮ ರೋಟ್ರಿಯಿಂದ ಅವ್ರಿಗೆ ಒಂದು ಅನುಕೂಲ ಮಾಡಿ ಅವರು ಓದೋದಕ್ಕೆ ಅನುಕೂಲ ಮಾಡುವಂಥ ಒಂದು ಕಾರ್ಯಕ್ರಮ ಇರ್ಬೋದು ಆಮೇಲೆ ಒಂದು ವರ್ಷದಲ್ಲಿ ಒಬ್ಬ ಅಧ್ಯಕ್ಷ 16 ರಕ್ತದಾನ ಶಿಬಿರಗಳನ್ನ ಮಾಡ್ತಾರೆ ರಕ್ತದಾನ ಶಿಬಿರಗಳಲ್ಲಿ ಸುಮಾರು ಬ್ಲಡ್ ಡೊನೇಷನ್ನ ಅದನ್ನು ಒಂದು ಸಂಗ್ರಹಣೆ ಮಾಡಿ ರಕ್ತನಿಧಿ ಕೇಂದ್ರಕ್ಕೆ ನಾವು ರವಾನಿಸ್ತೀವಿ ಆಮೇಲೆ ಈ ಕಣ್ಣಿನ ಒಂದು ಈಗ ಹೊಸದಾಗೆಲ್ಲ ಈಗೆಲ್ಲ ಈ ಕಣ್ಣು ದಾನ ಮಾಡುವುದು ಅಂತ ನಮ್ಮ ಪದ್ಮಭೂಷಣ ಪಾಲ್ಕೆ ಪ್ರಶಸ್ತಿ ನಮ್ಮ ಹಿರಿಯರಾದ ಹಾಗೂ ನಾವು ಕಂಡಂತಹ ದೊಡ್ಡ ಒಬ್ಬ ಕಲಾವಿದರಾದಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಕಾರ್ಯವನ್ನು ಅವರ ಕಣ್ಣುಗಳನ್ನು ಯಾವತ್ತೂ ದಾನ ಮಾಡಿ ಅವರಿಗೆ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಮೇಡಮ್ ಅದೇ ಥರ ಆ ಒಂದು ಕಾರ್ಯಕ್ರಮವನ್ನು ನಂತರ ನಮ್ಮ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಹ ಅವರ ಇಡೀ ಕುಟುಂಬದ ಕಣ್ಣು ದಾನಗಳನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಸ್ಫೂರ್ತಿ ಈಗ ಅವರ ಮಾಡಿದಂಥ ಸೇವೆ ಈ ರೋಟರಿಯಲ್ಲಿ ಯಾವ ಥರ ಸೇವೆ ಮಾಡಿದರು ಪುನೀತ್ ರಾಜ್ಕುಮಾರ್ ಯಾವ ಥರ ಮಾಡಿದರು ಅಂದರೆ ಅವರು ಕಾಣದಂತೆ ಮಾಡಿರೋಂಥ ಒಂದು ದೊಡ್ಡ ಮಹಾನುಭಾವ ಆ ಥರ ನಾವೂ ರೋಟರಿ ಸಂಸ್ಥೆಯು ಎಲ್ಲರೂ ಕಾರ್ಯಕರ್ತರು ನಮ್ಮ ಸದಸ್ಯರು ಒಳಗೂಡಿ ಎಲ್ಲರೂ ಆ ಸೇವೆಯನ್ನು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಶಾಲೆಗಳಿರ್ಬೋದು ರಕ್ತದಾನ ಶಿಬಿರಗಳಿರ್ಬೋದು ಮಕ್ಕಳಿಗೆ ಬೈಸಿಕಲ್ ವಿತರಣೆ ಆಗಿರ್ಬೋದು ದೂರದಿಂದ ಬಂದಂಥ ಮಕ್ಕಳಿಗೆ ಆಮೇಲೆ ಹಾರ್ಟು ಆಪ್ರೇಷನ್ಸ್ಗಳಿರ್ಬೋದು ಕಣ್ಣಿನ ಆಪ್ರೇಷನ್ ಶಿಬಿರಗಳಿರ್ಬೋದು ಆಮೇಲೆ ಹೆಣ್ಣುಮಕ್ಕಳಿಗೆ ಈ ಲಕ್ಷ್ಮೀ ಗ್ರಾಮಲಕ್ಷ್ಮಿ ಒಂದು ಅಭಿವೃದ್ಧಿ ನಿಗಮ ಅಂತ ಒಂದು ಮಾಡಿದ್ದೀವಿ ಮೇಡಮ್ ನಮ್ಮ ರೋಟ್ರಿಯಲ್ಲಿ ಈ ಸರಿ ಯಾಕೆ ಅಂದರೆ ಜೆನಿಫರ್ ಅಂತ ನಮ್ಮ ಲೇಡಿ ಪ್ರೆಸಿಡೆಂಟು 117ನೇ ವರ್ಷದಲ್ಲಿ ಈ ವರ್ಷನೇ ನಮ್ಮ ಇದು ಪ್ರಪಂಚದ ಒಬ್ಬ ಅಧ್ಯಕ್ಷರಾಗಿ ಒಂದು ಒಬ್ಬ ಹೆಣ್ಣುಮಕ್ಕಳು ಆಯ್ಕೆ ಆಗಿದ್ದಾರೆ ಅವರ ಈ ವರ್ಷದ ಅವರದು ಆಂಬಿನೇಷನ್ ಅಂದರೆ ಅವರು ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲಿ ವಿಧವೆಯರಾಗಿರ್ಬೋದು ಯಾರು ಅವ್ರನ್ನ ತೊಂದರೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೂ ಈ ವರ್ಷ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಬೇಕು ಹೊಲಿಗೆ ಮಿಷಿನ್ ಕೊಡೋದಾಗಲಿರ್ಬೋದು ಎಲ್ಲ ಪ್ರತಿಯೊಂದು ಅವರಿಗೆ ವಿಧವೆಯರಿಗೆ ಪಾಪ ಅವ್ರಿಗೆ ಇದು ಎಂಥದ್ದು ಹಸುಗಳನ್ನು ಈಗ ನಾವು ಇನ್ನೊಂದು ನಮ್ಮ ಸಿದ್ದರಬೆಟ್ಟದಲ್ಲಿ ರೋಟ್ರಿ ಇದೆ ನಮ್ಮದು ಸಿದ್ದರಬೆಟ್ಟದಲ್ಲಿ ಈಗ 130 ಸಂಸಾರಗಳು ನಮ್ಮ ಸಿದ್ದರಬೆಟ್ಟದ ಶಿವಾಚಾರ್ಯರಾದಂತಹ ವೀರಭದ್ರ ಮಹಾಸ್ವಾಮಿಗಳು ಅಲ್ಲಿ ಒಂದು ರೋಟ್ರಿ ಸ್ಥಾಪನೆ ಮಾಡಿ ಅಲ್ಲಿ ಆ ರೋಟ್ರಿಯಿಂದ 130 ಸಂಸಾರಗಳನ್ನು ಸಾಕ್ತಾ ಇದ್ದಾರೆ ಈಗ 130 ಹಸುಗಳನ್ನು ಅಲ್ಲಿ ಕೊಟ್ಟು ಅದರಿಂದ ಡೈಲಿ ಆ ಬರ್ತಕ್ಕಂತಹ ಹಾಲು ಅದರಲ್ಲಿ ಡೈರಿಗೆ ಹಾಕಿ ಅದರಿಂದ ಎಷ್ಟೋ ಜನ ವಿಧವಾ ಹೆಣ್ಣುಮಕ್ಕಳು ಇವತ್ತು ಜೀವನ ನಡೆಸ್ತಾ ಇದ್ದಾರೆ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದಾರೆ ಈ ಥರ ಕಾರ್ಯಕ್ರಮಗಳು ನಮ್ಮ ಸಿದ್ದರಬೆಟ್ಟದಲ್ಲಿ ನಡೀತಾ ಇದೆ ಹೀಗೆ ಎಲ್ಲ ನಮ್ಮ ತುಮಕೂರು
ಎಲ್ಲ ರೋಟರಿಗಳಲ್ಲೂ ಸಮಾಜದ ಕೆಲಸ ಬಹಳ ಅಚ್ಚುಕಟ್ಟಾಗಿ ಎಲ್ಲ ವಿಧದಲ್ಲೂ ಆಗ್ತಾ ಇದೆ. ಓಕೆ, ಸೋ ಈಗ ರೋಟರಿಗೆ ನಿಮ್ಮ ಒಲವು ಯಾವಾಗಿಂದ ಶುರುವಾಯಿತು, ಯಾಕೆ ಬರಬೇಕು ಅನಿಸ್ತು ರೋಟರಿಗೆ ಅಂತ ಸರ್? ಮೇಡಮ್, ನಾವು ಕೃಷಿಕರು, ಹಾಗೆ ನಾನು ಜಾಸ್ತಿ ಓದಿಲ್ಲ, ನಾವು ಓದಿರೋ ಪಿ ಯು ಸಿ ಅಷ್ಟೇ ಓದಿರೋದು, ಮುಂದೆ ಓದೋಕ್ಕೂ ನಮಗೆ ಅನುಕೂಲ ಇರಲಿಲ್ಲ. ಆಗ ನಮ್ಮ ದೊಡ್ಡಮ್ಮವರ ಮಗನಾದ ಶ್ರೀ ಜೆ ಪಿ ನಾರಾಯಣಸ್ವಾಮಿ ಅಂತ ಅವರು ದೊಡ್ಡ ಉದ್ಯಮಿ ರಾಜ್ಯದಲ್ಲಿ, ಮೊನ್ನೆ ಒಂದು 3 ವರ್ಷದ ದಿವಂಗತರಾದರು. ದೊಡ್ಡ ಉದ್ಯಮಿ, ಸುಮ್ಮನೆ ಸಾವಿರಾರು ಒಂದು ಸಂಸಾರಗಳನ್ನು ಸಾಕಿದಂತಹ ಧೀಮಂತ ಮಹಾಪುರುಷ ನಮ್ಮ ಸಮಾಜದಲ್ಲಿ. ಅವರು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ, ನಮ್ಮ ಸಮಾಜದ ಒಂದು ರಾಜ್ಯಾಧ್ಯಕ್ಷರಾಗಿ ಅವರ ಅಪಾರ ಕೊಡುಗೆ ಬಹಳ. ಅಂಥವರ ಅವರು ಅವ್ರ ಹತ್ರ ನಾನು ಹೋದಾಗ ನನ್ನ ಕರೆದು ಅವ್ರ ಜೊತೆ ಇಟ್ಕೊಂಡು ನಾವು ಮಾಡಿದ ಅವರು ಮಾಡ್ತಿದ್ದಂಥ ಉದ್ಯಮದಲ್ಲಿ ನನ್ನನ್ನು ಸೇರಿಸ್ಕೊಂಡು ಆ ಉದ್ಯಮದಲ್ಲಿ ನನ್ನ ಇವತ್ತು ನಾನು ರೋಟ್ರಿಯಲ್ಲಿ ಈ ಮಟ್ಟಕ್ಕೆ ಬಂದಿದ್ದೀನಿ, ಒಬ್ಬ ಅಧ್ಯಕ್ಷ ಆಗೋ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಪ್ರೀತಿಯ ಅಣ್ಣ ಜೆ ಪಿ ನಾರಾಯಣಸ್ವಾಮಿ ಅವರೇ ಕಾರಣ. ಅವರು ಒಂದು 100,000 ಮದುವೆಗಳು, ಸಾಮೂಹಿಕ ಮದುವೆಗಳು ಮಾಡಿದ್ದಾರೆ. ಇಲ್ಲೇ ತುಮಕೂರು ನಮ್ಮ ಆರ್ಯ ಇಡಿಗರ ಸಮಾಜದಲ್ಲಿ 100,000 ಮದುವೆಗಳು ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾಡಿದ್ದಾರೆ. ಎಲ್ಲ ಕಡೆ ಪ್ರತಿಯೊಂದು ವಿದ್ಯಾವಂತರನ್ನು ಓದಿಸಿದ್ದಾರೆ. ಹೃದಯ ಹಾರ್ಟ್ ಪೇಷಂಟ್ ಇವರಿಗೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಪ್ರತಿಯೊಂದೂ ಅದು ಜೆ ಪಿ ಫೌಂಡೇಶನ್, ಜೆ ಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಅಂತ ಹೇಳ್ಬಿಟ್ಟು ಅದನ್ನೇ ಅವರು ಒಂದು ಎನ್ ಜಿ ಒ ಮಾಡ್ಕೊಂಡು ಅದರಿಂದ 100,000 ಕಾರ್ಯಕ್ರಮಗಳನ್ನ ಅವ್ರ ಮಗ ಜೆ ಪಿ ಸುಧಾಕರ್ ಅವರು ನಡೆಸ್ತಾ ಇದ್ದಾರೆ. ತಂದೆಯ ಒಂದು ಆದಿಯನ್ನು ಭರ್ಜರಿಯಾಗಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದು ಒಂದು ಮುಂದೆ ನನಗನ್ಸಿದ ಮಟ್ಟಿಗೆ ಈ ನಮ್ಮ ರೋಟರಿ ಥರ ಒಂದು ದೊಡ್ಡ ಸಮಸ್ಯೆ ಆಗ್ಬೋದು ಅಂತ ನನಗೆ ತುಂಬ ಒಂದು ಹೆಮ್ಮೆ ಇದೆ. ಆ ಸಮಸ್ಯೆಯಲ್ಲಿ ನಾನು ಜಿಲ್ಲಾ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿ, ಜೆ ಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಸಮಾಜ ಅದರಲ್ಲೂ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ನಮ್ಮ ಆರ್ಯ ಇಡಿಗರ ಸಮಾಜದ ಪ್ರಧಾನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲೂ ಸಹ ನನ್ನ ಕೈಲಾದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈಗ ನಾವು ರೋಟರಿ ಬಗ್ಗೆ ತಾವು ಕೇಳಿದ್ರಿ, ಹೇಗೆ ಸೇರಿದ್ರಿ ಏನು ಅಂತ, ಆ ನಮ್ಮ ಜೆ ಪಿ ನಾರಾಯಣಸ್ವಾಮಿ ಅವರು ಅವರ ಒಂದು ಏನು ಸಮಾಜಕ್ಕೋಸ್ಕರ ಅವರ ಕೊಡುಗೆ ಏನಿತ್ತು, ಆ ಕೊಡುಗೆನ ಅವರ ಒಂದು ಫಾಲೋವರ್ಸ್ ನಾವೆಲ್ಲ, ಅವರ ಹಿಂದೆ ಅವರ ನಾವು ಜೊತೆಯಲ್ಲಿದ್ದ ಅವರ ನೆರಳನ್ನು ನಾವು ಹಿಂಬಾಲಿಸಿದಂಥವ್ರು. ಹಾಗೆ ಅವ್ರನ್ನ ನೋಡ್ಕೊಂಡು ನಾನು ಈ ಜೆ ಪಿ ಇದು ರೋಟರಿ ಸಂಸ್ಥೆ ಬಹಳ ಅತ್ಯುನ್ನತ ಕಾರ್ಯಗಳನ್ನು ಮಾಡ್ತಾ ಇತ್ತು. ನಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಬಂದು ಮಕ್ಕಳಿಗೆ ಡಿಸ್ಕ್ ಕೊಡ್ದಾಗಿರ್ಬೋದು, ಆಮೇಲೆ ಪಲ್ಸ್ ಪೋಲಿ ಹಾಕಿರ್ಬೋದು. ನನ್ನ ಮೇಯ್ನು ನನಗೆ ರೋಟರಿಯ ಬಗ್ಗೆ ಯಾಕೆ ನನಗೆ ಅಷ್ಟೊಂದು ಒಲವು ತೋರ್ತು ಅಂದರೆ, ಈ ಪೋಲಿಯೋ ಮುಕ್ತ ದೇಶಗಳನ್ನಾಗಿ ಮಾಡಿ ಪೋಲಿಯೋ ಲಸಿಕೆಯನ್ನು ನಮ್ಮ ರೋಟರಿಯವರೇ ಕೊಡ್ತಾ ಇದ್ದು ಎಷ್ಟೋ. ನಾನು ಸುಮಾರು ನನ್ನ ಇನ್ನೂ ರೋಟರಿಗೆ ಸೇರಿಲ್ಲ, ಸುಮಾರು ಹಾರ್ಟ್ ಪೇಷಂಟ್ಗಳು, ಕಣ್ಣು ಆಪ್ರೇಷನ್ಗಳು ಇವನ್ನೆಲ್ಲ ನಾನು ನೋಡ್ತಾ ಇದ್ದೆ. ಎಲ್ಲಿ ಎಲ್ಲೆಲ್ಲ ಒಂದು ಮಠದ ಒಂದು ಆವರಣದಲ್ಲಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಆರೋಗ್ಯ ತಪಾಸಣೆ ಆಗಿರ್ಬೋದು. ಈಗ ನಾವು ಸಿದ್ಧಗಂಗಾ ಮಠದಲ್ಲಿ 10,000 ಮಕ್ಕಳಿಗೆ ಪ್ರತಿ ವರ್ಷ ಆರೋಗ್ಯ ತಪಾಸಣೆ ಉಚಿತ ಔಷಧಿಯನ್ನು ನಾವು ಕೊಡ್ತೀವಿ. ಪ್ರತಿ ವರ್ಷನೂ ನಮ್ಮ ರೋಟರಿಯಿಂದ, ತುಮಕೂರು ರೋಟರಿ ಮೇನ್ ರೋಟರಿಯಿಂದ ಆಗುತ್ತೆ. ಅದನ್ನು ನಮ್ಮ ಶ್ರೀಯುತ ಖ್ಯಾತ ಚಲನಚಿತ್ರ ನಟರಾದ ದೊಡ್ಡಣ್ಣವರು 25 ಲಕ್ಷ ರೂಪಾಯಿಗೆ ಪ್ರತಿ ವರ್ಷ 25 ಲಕ್ಷ ರೂಪಾಯಿ ಔಷಧಿಯನ್ನು ಉಚಿತವಾಗಿ ಕೊಡಿಸ್ತಾರೆ. ಯಾರು ದೊಡ್ಡಣ್ಣವರು ಅಂತ ಇದನ್ನೆಲ್ಲ ನಾನು ನೋಡಿ ನನಗೆ ಮನಸ್ಸಿಗೆ ತುಂಬ ಹಿಡಿಸಿ. ನಾನು ಒಂದು ಇವಾಗ ನಾವು ಮನೆಯಲ್ಲಿ ಹೆಂಡತಿ ಮಕ್ಕಳು ನಾವು ಸಂಸಾರ ಅನ್ನೋದು ಒಂದು ಇದ್ದೇ ಇರುತ್ತೆ ಅದು. ಆದರೆ ನಾವು ಒಂದು 4 ಜನಕ್ಕೆ ಭಾರ ಆಗಬಾರ್ದು, ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರೋಟರಿ ಸಂಸ್ಥೆಗೆ ಸೇರಿದೆ. ಆದರೆ ನಾನು ಈಗ 15 ವರ್ಷ ಆಗಿದೆ ರೋಟರಿ ಸಂಸ್ಥೆಗೆ ಸೇರಿ, ಬಹಳ ಖುಷಿಯಾಗಿದೆ ಮೇಡಮ್, ಬಹಳ ಹ್ಯಾಪಿನೆಸ್. ನನ್ನ ಕೈಲ ಸಹಾಯ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ನನಗೆ ಈಗೇನು ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ನೋಡಿದಾಗ ಅದಾದಾಗಿಂದ ನಾವು ಅದು ಮಾಡಿದ್ವಿ ಇದು ಮಾಡಿ ಹೇಳಲೇಬಾರ್ದು ಅನಿಸ್ಬಿಟ್ಟಿದ್ದೆ. ಆ ಥರ ಒಂದು ನಮ್ಮ ಕೈಲಾದ ಸೇವೆ ನಾವು ಅದು ಮಾಡ್ಕೊಂಡು ಹೋಗ್ತಾ ಇದ್ವಿ ಮೇಡಮ್. ಅದೇ ರೀತಿ ನಮ್ಮ ರೋಟರಿನೂ ಎಲ್ಲ ರೋಟರಿಗಳು ಎಲ್ಲ ಸೇವೆ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್. ಸೊ ನೋಡಿದ್ರಲ್ಲ, ಶಿವಣ್ಣ ಅವರು ತುಮಕೂರು ರೋಟರಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ನಾನು ತುಮಕೂರು ರೋಟರಿಗೆ ಹೇಗೆ ಬಂದೆ, ಮತ್ತು ತುಮಕೂರು ರೋಟರಿಗೆ ಯಾರೆಲ್ಲ ದಾನಿಗಳಿದ್ದಾರೆ, ಯಾರೆಲ್ಲ ದಾನ ಕೊಡ್ತಾ ಇದ್ದಾರೆ, ಇನ್ನೂ ಸಾಕಷ್ಟು ಪಟ್ಟಿ ಬೆಳೀತಾ ಹೋಗುತ್ತೆ ದಾನಿಗಳು ಅಥವಾ ಸಮಾಜ ಸೇವೆಯನ್ನು ಮಾಡ್ತಾ ಇರೋರು ಅಂತ ಹೇಳ್ತಾ ಹೋದರೆ. ಸೊ ಅಟ್ ದ ಸೇಮ್ ಟೈಮ್ ಶಿವಣ್ಣ ಅವ್ರ ಬಗ್ಗೆ ನಮ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನಿಸುತ್ತೆ. ಸೊ ಶಿವಣ್ಣ ಅವರ ಹಿನ್ನೆಲೆ ಏನು, ಇವರ ಬಾಲ್ಯ ಹೇಗಿತ್ತು, ಈ ಎಲ್ಲ ವಿಷಯಗಳನ್ನು ಮಾತಾಡೋಣ. ಸೊ ನಾನು ಆಗಲೇ ಶಿವಣ್ಣ ಅವ್ರ ಜೊತೆ ಮಾತನಾಡ್ತಾ ಇದ್ದೆ, ರೋಟರಿ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು
ತುಮಕೂರಿನಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತಾ ಇದೆ ಜೊತೆಗೆ ತುಮಕೂರಿನ ಹಿರಿಯರು ಬಹಳಷ್ಟು ಹಿರಿಯ ವ್ಯಕ್ತಿಗಳು ಕೂಡ ಈ ರೋಟರಿಯಲ್ಲಿ ಇದ್ದಾರೆ ಅವರು ಸಮಾಜ ಸೇವೆ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದರು ಸೋ ಹಾಗಾಗಿ ಶಿವಣ್ಣ ಅವರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಒಂದು ಟೈಮ್ ಈಗ ಯಾಕಂದ್ರೆ ಶಿವಣ್ಣ ಅವರು ಯಾರು ಅವರ ಹಿನ್ನೆಲೆ ಏನು ಇವತ್ತು ರೋಟರಿ ಸಂಸ್ಥೆಯ ಅಧ್ಯಕ್ಷರು ಹೌದು ಅಧ್ಯಕ್ಷರಾಗೋಕ್ಕೂ ಮುಂಚೆ ಶಿವಣ್ಣ ಅವರು ಏನಾಗಿದ್ರು ಇದೆಲ್ಲದನ್ನ ಅವರನ್ನ ಪ್ರಶ್ನೆ ಮಾಡೋಣ ಬನ್ನಿ ಸರ್ ನಿಮ್ಮ ಬಾಲ್ಯ ಇಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಈ ಮುಂಚೆ ಏನಾಗಿದ್ರಿ ಮತ್ತು ನಿಮ್ಮ ಕಂಪ್ಲೀಟ್ ಲೈಫ್ ಅಂತ ಹೇಳೋದಾದ್ರೆ ಸರ್ ಮೇಡಂ ನಮ್ಮದು ಬಾಲ್ಯ ಅಂತ ಅಂದ್ರೆ ನಮ್ಮದು ಕಷ್ಟಕರವಾದ ಬಾಲ್ಯನೇ ಅದು ನಮ್ಮ ತಾಯಿ ತಂದೆ ಕೃಷಿಕರು ಕೃಷಿ ಮಾಡ್ಕೊಂಡು ನಾವು ಜೀವನ ಮಾಡ್ತಂತ ಒಂದು ಕಾಲ ಆಗ ನನಗೆ ನಾನು ಗವರ್ನಮೆಂಟ್ ಸ್ಕೂಲಲ್ಲೇ ಓದಿತ್ತು ಯಾವ ಊರು ಸಂದ್ರ ಗ್ರಾಮದಲ್ಲಿ ಪ್ರೌಢಶಾಲೆ ಇದು ಪ್ರೌಢಶ ಸರ್ಕಾರಿ ಸ್ಕೂಲ್ ಸರ್ಕಾರಿ ಶಾಲೆಯನ್ನ ಮುಗಿಸಿ ಹಾಗೆ ಮಲಸಂದ್ರದ ರೈಲ್ವೆ ಸ್ಟೇಷನ್ ಬಳಿ ಇರುವ ಶ್ರೀ ವಿಶ್ವಭಾರತಿ ಈ ಸ್ಕೂಲ್ ಅಲ್ಲಿ ಪ್ರೌಢ ಶಾಲೆ ಮುಗಿಸಿ ಅದೇ ದಿಗ್ವಿಜಯ ಸಾರಿ ವಿಶ್ವಭಾರತಿ ಪದವಿ ಪೂರ್ವ ಕಾಲೇಜ್ ಅಲ್ಲಿ ನಾವು ಪಿಯುಸಿ ಮುಗಿಸಿದೆ ಮೇಡಂ ಅಷ್ಟು ಮುಗಿಯೋಷ್ಟಿಗೆ ನಮಗೆ ತುಂಬಾ ತೊಂದರೆಗಳು ಇದ್ದ ಕಾರಣ ನಮ್ಮ ಅದೇ ನಾನು ಹೇಳಿದ್ನಲ್ಲ ನಮ್ಮ ಅಣ್ಣನವರಾದಂತ ಶ್ರೀ ಜೆ ಪಿ ನಾರಾಯಣ ಸ್ವಾಮಿ ಅವರು 1987ನೇ ಇಸವಿಲಿ 86ನೇ ಇಸವಿ ನನ್ನ ಎಸ್ ಎಲ್ ಸಿ ಇದು ಪಿ ಯು ಸಿ ಮಾಡಿದೆ ಆಮೇಲೆ ನನ್ನ ಅಲ್ಲಿಂದ ಬಿಸ್ನೆಸ್ಗೆ ಕರ್ಕೊಂಡೋದ್ರು ಮೇಡಮ್ ಅಲ್ಲಿಂದ ಇಲ್ಲಿವರೆಗೂ ನಾವು ಹಿಂತಿರುಗಿ ನೋಡಿಲ್ಲ ಸೊ ಮನೆಯಲ್ಲಿ ತುಂಬಾ ತೊಂದರೆ ಅಂತ ಹೇಳ್ತಾ ಇದ್ರಿ ಕೃಷಿಕರು ಅಂದ್ರೆ ಯಾವ ತರದ ಸಮಸ್ಯೆಗಳಾಗ್ತಿತ್ತು ನೀವು ಎಷ್ಟು ಜನ ಮಕ್ಕಳು ನಾವು ನಮ್ಮ ಮನೆಯಲ್ಲಿ ನಾವು 5 ಜನ ಒಬ್ಬ ಅಕ್ಕ 4 ಜನ ಅಣ್ಣಂದಿರು ಎಲ್ಲ ನಮ್ಮದು ಕುಲಕಸ್ಬು ಅಬಕಾರಿ ಇಲಾಖೆ ನಮ್ಮದು ಅಬಕಾರಿ ಇಲಾಖೆಯಲ್ಲಿ ನಮ್ಮ ಅಣ್ಣನವರು ಎಲ್ಲ ಕೆಲಸ ಮಾಡ್ತಾ ಇದ್ರು ಆ ಒಂದು ವೃತ್ತಿಯಲ್ಲಿ ನಮ್ಮದು ಕುಲಕಸ್ಬೆ ನಮ್ಮ ಅಬಕಾರಿ ಇದು 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 ಗುತ್ತಿಗೆದಾರ ಸರಾಯಿ ಕಾಂಟ್ರಾಕ್ಟರ್ ಅಂತಾರಲ್ಲ ಅದು ಅದರ ಒಂದು ಇದರಲ್ಲಿ ಹೋಗ್ತಾ ಇದ್ದು ನಾವು ಅದರ ದುಡಿಮೆಯಲ್ಲಿ ದುಡಿಮೆ ಮಾಡ್ಕೊಂಡಿದ್ದು ಈಗ ಅದಾದ ನಂತರ ನಮ್ಮ ತಂದೆಯವರು ಬಹಳ ಕಷ್ಟಪಟ್ಟು ನಮ್ಮನ್ನ ಕೈಲಾದ ಮಟ್ಟಿಗೆ ಸಾಕಿ ಎಲ್ಲರನ್ನೂ ಒಂದು ಅಂತ್ಯಕ್ಕೆ ತಂದು ಬಿಟ್ಟರು ಅದಾದ ನಂತರ ನಾನು ಒಂದು ಈ ಒಂದು ಸಂಸಾರದ ನೊಗವನ್ನು ಹೊರಲೇಬೇಕು ನಮ್ಮ ನಮ್ಮ ಸಂಸಾರಕ್ಕೆ ಒಳ್ಳೇದಾಗಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ನೊಗವ ಸಂಸಾರದ ನೊಗವನ್ನು ಎತ್ತು ನಾನು 86ನೇ ಇಸವಿಯಲ್ಲಿ ನಮ್ಮ ಜೆ ಪಿ ನಾರಾಯಣ ಸ್ವಾಮಿ ಅವರ ಒಂದು ಜೊತೆಯಲ್ಲಿ ಅವರ ಒಂದು ಆಲದಮರ ಆಶ್ರಯದಲ್ಲಿ ನಾನು ಹೋದೆ ಮೇಡಮ್ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಕೆಲಸಗಳನ್ನು ನನ್ನ ಸಂಸಾರಕ್ಕಾಗಿರ್ಬೋದು ನನ್ನ ಒಂದು ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ನನಗೆ ಒಬ್ಬ ಮಗು ದೊಡ್ಡ ಮಗ ಎಮ್ ಸಿ ಎ ಮಾಡಿದ್ದಾನೆ ಅಮೇರಿಕನ್ ಕಂಪ್ನಿಲಿ ಬೆಂಗಳೂರಿನಲ್ಲಿ ಕೆಲಸಕ್ಕಿದ್ದಾರೆ ಮಗಳೂ ಉದಯ್ ಕುಮಾರ್ ಅಂತ ನಮ್ಮ ಅಳಿಯ ಅವರು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾರೆ ಅವರು ಸಹ ಸುಖ ಜೀವನ ನಡೆಸ್ತಾ ಇದ್ದಾರೆ ಈ ಒಂದು ಒಂದು ನಮ್ಮ ಸಂಸಾರದ ಒಂದು ನಮ್ಮ ನನಗೆ ಎಲ್ಲವಕ್ಕಿಂತ ಮುಖ್ಯವಾಗಿ ನಮ್ಮ ಶ್ರೀಮತಿಯವರು ಶ್ರೀಮತಿ ಮೀನಾಕ್ಷಿ ಅಂತ ಹೇಳ್ಬಿಟ್ಟು ನಮ್ಮ ನನ್ನ ಅತ್ಯಂತ ಪ್ರೀತಿಯ ಒಂದು ಮಡದಿ ಅವರು ನನಗೆ 1990ನೇ ಇಸವಿಯಲ್ಲಿ ನಾನು ಮದುವೆ ಆದೆ ಅವ್ರನ್ನ ಮದುವೆಯಾಗಿ ಅವತ್ತಿನಿಂದ ಇವತ್ತಿನವರೆಗೂ ನಾನು ಯಾವುದೇ ಕಷ್ಟ ಅದೇ ಅನ್ನೋದೇ ಗೊತ್ತಿಲ್ಲ ಅವರು ನನ್ನ ಬಾಳಲ್ಲಿ ಬಂದಾಗಿಂದ ಬಹಳ ನನಗೆ ಎಲ್ಲದಕ್ಕೊಂದು ಸಮಾಜ ಸೇವೆಗೆ ಅಂದರೆ ಬಹಳ ಎಂಕರೇಜ್ ಕೊಟ್ಟು ನಮ್ಮನ್ನು ಒಂದು ಒಳ್ಳೇದು ಮಾಡಿರಿ ಬಡವರಿಗೆ ನಾವಂತ ಯಾಕೆ ಅಂತಂದರೆ ಅವ್ರ ಮನೆಯಲ್ಲೂ ಬಡತನ ನಮ್ಮ ಮನೆಯಲ್ಲೂ ಬಡತನ ಅದು ನಮ್ಮ ಅಂಥವರು ನಾವು ಬೇರೆಯವ್ರ ಹತ್ರ ಹೋಗಿ ಬಹಳ ಕೇಳಿದ್ದಿದೆ ಅದಕ್ಕೋಸ್ಕರ ನಮಗೆ ಆ ಕೆಲಸ ಕಾರ್ಯಗಳು ಆಗದಿದ್ದಾಗ ನಮ್ಗೆ ತುಂಬ ನೋವಾಗಿ ನಾವು ಚೆನ್ನಾಗಾದಾಗ ನಾವು ಆ ರೀತಿ ಮಾಡಬಾರ್ದು ನಾವು 4 ಜನ ಬಡವರಿಗೆ ಸಹಾಯ ಮಾಡಬೇಕು ಬಡ ಜನರ ಜೊತೆಯಲ್ಲಿ ಒಡನಾಟವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ನನ್ನ ಮಡದಿಯಾಗಿರ್ಬೋದು ನಾವಾಗಿರ್ಬೋದು ನನ್ನ ಸಂಸಾರ ಎಲ್ಲ ಒಂದು ಈ ಒಂದು ಸಮಾಜ ಕಾರ್ಯದಲ್ಲಿ ಒಂದು 25% 30% ತೊಡಿಕೊಂಡಿದ್ದೀವಿ ಮೇಡಮ್ ಸೊ ಹೇಳಿದ್ರಿ ಕುಟುಂಬದಿಂದ ಸಹಕಾರ ಇದೆ ಅಂತ ಸೊ ಈಗ ನೂತನ ರೋಟರಿ ಅಧ್ಯಕ್ಷ ಆಗಿರೋದ್ರಿಂದ ಇತರೆ ಸ್ನೇಹಿತರು ರೋಟರಿ ವರ್ಗದವರು ಆಗಿರ್ಬೋದು ಅಥವಾ ಕುಟುಂಬನೂ ಆಗಿರ್ಬೋದು ಅಥವಾ ನಿಮ್ಮ ಹೊರಗಡೆ ಇರುವಂತಹ ಸ್ನೇಹಿತರು ಎಲ್ಲರ ಸಹಕಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಓವರ್ ಆಲ್ ಸಪೋರ್ಟ್ ಹೇಗಿದೆ ನಿಮ್ಗೆ ಈಗ ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಮೇಡಮ್ ಇದು ಹೆಂಗೆ ಅಂದ್ರೆ ರೋಟರಿ ಅಂದ್ರೆ ಕೆಂಗೇರೆ ಆದ ಮರ ಇದ್ದಂಗೆ ಬೇರೆ ಅದು ಬುಡ ಅದು ಏನು ಗೊತ್ತಾಗಲ್ಲ ಆ ತರ ಎಲ್ಲ ನನ್ನ ರೋಟರಿ ಮಿತ್ರರೆಲ್ಲ ನನಗೆ ಆ ಬುಡಕ್ಕೆ ಏನು ಸಪೋರ್ಟ್ ಸಿಗುತ್ತಲ್ಲ ಆ ಥರ ರೆಂಬೆ ರೆಂಬೆಗೂ ಒಂದೊಂದು ಬೇರು ಬೆಳ್ಕೊಂಡು ಎಲ್ಲರೂ ಸಹ ನಮಗೆ ನಿಂತಿದ್ದಾರೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಲ್ಲ ನನ್ನ ಕೆಲವರು ಅಂತಲ್ಲ ಎಲ್ಲರೂ ನನಗೆ ಒಳ್ಳೆ ಕೆಲಸ ಮಾಡಿ ಕೊಡೋಕ್ಕೆ ಪಣ ತೊಟ್ಟಿದ್ದಾರೆ ಅಲ್ಲಿ ನಮ್ಮ ಕಾಡದೇವರ ಎಸ್ ಎಲ್ ಕಾಡದೇವರ ಮಟ್ಟ ಆಗಿರ್ಬೋದು
ಹಾಗೆ ನಮ್ಮ ಕೀರ್ತಿ ಶೇಖರ್ ಆಗಿರಬಹುದು ನಮ್ಮ ಉಮೇಶ್ ಆಗಿರಬಹುದು ನಮ್ಮ ಈಗ ತನ್ನ ನೀವು ನೋಡಿದಂತ ನಮ್ಮ ಮಹೇಶ್ ಆಗಿರಬಹುದು ಪ್ರಕಾಶ್ ಆಗಿರಬಹುದು ನನ್ನ ಸೆಕ್ರೆಟರಿ ಉಮೇಶ್ ಇನ್ನೊಬ್ಬರು ನಮ್ಮ ಅಡಕೆ ಮಂಡಿ ಉಮೇಶ್ ಆಗಿರಬಹುದು ಆಮೇಲೆ ಮುಖ್ಯವಾಗಿ ನನ್ನ ಈ ರೋಟರಿ ಗೆ ಸೇರಿಸಿದಂತ ನಮ್ಮ ತುಮಕೂರು ಡೈರಿ ಕೆಎಂಎಫ್ ಡಿಎಸ್ ಕುಮಾರ್ ಆಗಿರಬಹುದು ಹಾಗೆ ನಮ್ಮ ಬಿಜೆಪಿ ಉಪಾಧ್ಯಕ್ಷರಾದಂತ ಸದಾಣ ಟಿಆರ್ ಸದಾಶಿವಯ್ಯ ಆಗಿರಬಹುದು ಇವರೆಲ್ಲರೂ ಇನ್ನ ಅವರ ಹೆಸರು ಹೇಳಿದ್ರೆ ಎಲ್ಲ ಜಾಸ್ತಿ ಆಗುತ್ತೆ ಟೈಮ್ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಅವರೆಲ್ಲರ ಸಹಾಯದಿಂದ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬಂದು ನಾವು ಇದೀವಿ ನೀವು ನಿಂತ್ಕೊಂಡು ನಾನು 8 ವರ್ಷ 9 ವರ್ಷದ ಹಿಂದೆನೆ ಅಧ್ಯಕ್ಷ ಆಗಬೇಕಾಯಿತು ಅದ ಕಾರಣಾಂತರಗಳಿಂದ ನನ್ನದೇ ಆದ ಒಂದು ವೈಯಕ್ತಿಕ ನಿಲುವಿನಿಂದ ಆಗಿರಲಿಲ್ಲ ಈಗ ಎಲ್ಲ ನನ್ನ ಒಂದು ಸಂಸಾರದ ಮಜಲುಗಳನ್ನು ದಾಟ್ಕೊಂಡು ಇಲ್ಲಿಗೆ ಒಂದು ಒಂದು ಸಮಾಜ ಸೇವೆ ನಿಂತು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ನಮ್ಮ ರೋಟರಿಯ ಸ್ನೇಹಿತರು ಹಾಗೆ ನಮ್ಮ ಸಂಬಂಧಿಕರು ಹಾಗೆ ಹೊರಗಡೆನ ಎಲ್ಲ ಸ್ನೇಹಿತರು ಈ ಒಂದು ರೋಟರಿಗೆ ಅಧ್ಯಕ್ಷರಾಗಿ ನಿಮ್ಮ ಹಿಂದೆ ನಾವು ಇರ್ತೀವಿ ಕೆಲಸ ಮಾಡ್ಕೊಡ್ತೀವಿ ನೀವು ಕೆಲಸ ಮಾಡಿ ಸಮಾಜ ಸೇವೆ ಮಾಡೋದು ನಿಮಗೆ ಬಹಳ ಇಷ್ಟವಾದ ಒಂದು ಕಾರ್ಯ ನಾವೆಲ್ಲ ನೀವು ಇದ್ದೀವಿ ಮಾಡಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ಪದಗ್ರಹಣ ಮಾಡ್ತಾ ಇದ್ದೀವಿ ಓಕೆ ಸರ್ ಸೊ ಯಾವುದೇ ಒಂದು ಹುದ್ದೆಗೆ ಬರಬೇಕು ಅಂದ್ರೆ ನಮಗೊಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಾನು ಇಲ್ಲಿ ಹೋದ್ಮೇಲೆ ಈ ತರದ ಬದಲಾವಣೆ ತರಬೇಕು ಈ ತರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಸೊ ಈಗ ರೋಟರಿ ಅಂದ್ರೆ ಅದು ಹುಡುಗಾಟದ ಮಾತಲ್ಲ ಎಷ್ಟೆಲ್ಲ ಜವಾಬ್ದಾರಿ ಇದೆ ಅಂತ ನೀವೇ ಸ್ವತಃ ತಿಳಿಸ್ಕೊಟ್ರಿ ಸೊ ನೀವು ಬಂದ ನಂತರದಲ್ಲಿ ಏನೇನು ಅಭಿವೃದ್ಧಿಗಳನ್ನ ಮಾಡಬೇಕು ಅಥವಾ ಬದಲಾವಣೆಗಳನ್ನ ತರಬೇಕು ಹೊಸತನ ತರಬೇಕು ರೋಟರಿಗೆ ಅಂತ ಏನು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀರಾ ಸರ್ ನಾವೀಗ ಈಗ 65ನೇ ವರ್ಷದ ಅಧ್ಯಕ್ಷರಾಗಿ ಪದಗ್ರಹಣ ನಾಳೆ ಮಾಡ್ತಾ ಇದ್ದೀವಿ ನಮ್ಮ ಹಿರಿಯರಾದ ಕಾಡದೇವರ ಮಠ ರವರು ಅವರು ಮೆಂಬರ್ಶಿಪ್ ಡೆವಲಪ್ಮೆಂಟ್ ಡೈರೆಕ್ಟರ್ ಆಗಿದ್ದಾರೆ ರಾಜ್ಯದಲ್ಲಿ ಅವರ ಒಂದು ಆಸೆ ನಮ್ಮ ಸ್ನೇಹಿತರ ಆಸೆ ಏನು ಅಂತಂದ್ರೆ 65 ಒಂದು ಎಷ್ಟು 65 ಪ್ರೋಗ್ರಾಮ್ ಮಾಡಬೇಕು ಒಂದು ವರ್ಷದಲ್ಲಿ 65ನೇ ವರ್ಷಕ್ಕೆ 65 ಪ್ರೋಗ್ರಾಮ್ ಮಾಡಬೇಕು ಶಿವಣ್ಣರೆ ಹಾಗೆ ಏನೇ ಒಂದು ವಿತರಣೆ ಮಾಡಿದ್ರು 65 ಸಾಮಗ್ರಿಗಳನ್ನ ವಿತರಣೆ ಮಾಡಬೇಕು ಬಡವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಈ ತರ ಏನೇನು ಒಂದು ಅಂದಾಜು ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಆಯಿತು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ನಾನು ಹೇಳಿದ್ದೀನಿ ಯಾಕೆ ಅಂತಂದ್ರೆ ನಾವು ಅದು ಮಾಡಿಬಿಡ್ತೀವಿ ಇದು ಕೆಲವರು ಹೇಳ್ತಾರೆ ರಾಜಕಾರಣಿಗಳು ಏ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂತ ಆಮೇಲೆ ಎಲೆಕ್ಷನ್ ಆಗೋರ್ಗೆ ಅದ್ರಿಗೂ ಎಲೆಕ್ಷನ್ಗೆ ಮತ್ತೆ ಬರೋದು ಇನ್ನೊಂದು ವರ್ಷ ಇದ್ದಂಗೆ ಓಡಾಡ್ತಾರೆ ಇದು ಈ ರೋಟ್ರಿ ನಾವು ಎಲೆಕ್ಷನ್ ರಾಜಕಾರಣಿ ಥರ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಇದೊಂದು ಒಳ್ಳೆ ಹೆಸರಿರ್ತಕ್ಕಂತಹ ಒಂದು ಸಂಸ್ಥೆ ಅದಕ್ಕೋಸ್ಕರ ನಮ್ಮ ಕೈಲಾದ್ದು ಮೇಡಮ್ ಸಮಾಜ ಸೇವೆ ನಿರ್ಗಳವಾಗಿ ಮನಸ್ಸು ಸಂತೋಷವಾಗಿ ಮಾಡಬೇಕಾಗಿರೋದು ಸೇವೆ ಸಮಾಜ ಸೇವೆ ಅದನ್ನು ನಾವು ಮಾಡ್ತೀವಿ ಎಷ್ಟು ನಮ್ಮ ಕೈಲಾಗುತ್ತೋ ಮಾಡ್ತೀವಿ ಕೆಲವೊಂದ ಪಾಯಿಂಟ್ಸ್ ಗುರುತಾಕೊಂಡಿದ್ದೀನಿ ಅವನ್ನ ತಮಗೆ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಮೇಡಮ್ ಶೋರ್ ಸರ್ ಶೋರ್ ಸರ್ ಈಗ ಮೊದಲನೇದಾಗಿ ನಾವು ಶ್ರೀ ಸಿದ್ಧಗಂಗಾ ಮಠದ 10,000 ಮಕ್ಕಳಿಗೆ ಬೃಹತ್ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ದೊಡ್ಡಣ್ಣನವರ ನೆರವಿನೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಹಾಗೂ ಬಡ ರೈತರಿಗೆ ವ್ಯವಸಾಯಕ್ಕೆ ಬೇಕಾದ ಸಲಕರಣೆಗಳನ್ನ ಕೊಡಬೇಕು ಅವ್ರಿಗೆ ಏನೇನು ಬಡ ಈ ಒಂದು 2 ಎಕರೆ 1 ಎಕರೆ ಇಂಥವ್ರಿಗೆ ಅವರ ಏನು ಸರ್ಕಾರಿ ಇದು ಎಂತ ವ್ಯವಸಾಯಕ್ಕೆ ಬೇಕಾದ ಸಲಕರಣೆಗಳನ್ನ ಕೊಡೋಕ್ಕಾಗಲ್ಲ ಅಂಥವ್ರಿಗೆ ಸಲಕರಣೆಗಳನ್ನ ಕೊಡಬೇಕು ಈ ಸರಿ ಅಂತ ನನ್ನ ಹೆಚ್ಚಿನ ಹೊತ್ತು ರೈತರಿಗೆ ಹಳ್ಳಿ ಮಕ್ಕಳ ಅವ್ರಿಗೆ ಹಳ್ಳಿ ಮಕ್ಕಳ ಒಂದು ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಾನು ಈ ಸರಿ ಈ ವರ್ಷದ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ ಆಮೇಲೆ ಹಳ್ಳಿ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಆ ಶಾಲೆಗಳನ್ನ ಕೆಲವು ಶಾಲೆಗಳನ್ನ ನಾವು ಆಯ್ಕೆ ಮಾಡಿ ಯಾವ ಬಹಳ ಹಿಂದುಳಿದಂತ ಶಾಲೆಗಳನ್ನ ಆಯ್ಕೆ ಮಾಡಿ ಅದಕ್ಕೆ ಪೇಂಟಿಂಗ್ ಮಾಡಿ ಚಿತ್ರಕಲೆ ಚಿತ್ರಕಲೆ ಅಂದ್ರೆ ಇತಿಹಾಸನೇ ಅಲ್ಲಿ ಸೃಷ್ಟಿ ಮಾಡಿ ಆ ಇತಿಹಾಸವನ್ನು ಬಿಂಬಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ ಹಾಗೆ ಮಾಮೂಲಿ ನಮ್ಮದು ರೋಟರಿಯಿಂದ ರಕ್ತದಾನ ಶಿಬಿರ ನಡೀತಾನೆ ಇರ್ತಿದೆ ಸುಮಾರು ಒಂದು 16 ರಕ್ತದಾನ ಶಿಬಿರಗಳನ್ನ ಮಾಡಬೇಕು ಅಂತ ಇದೆ ಆಮೇಲೆ ಕಣ್ಣಿನ ತಪಾಸಣೆ ಮಾಡಿ ಅವರಿಗೆ ಆಪರೇಷನ್ ಮಾಡಿ ಈಗ ಹೋದ ವರ್ಷವೂ 100+ ಕಣ್ಣಿನ ತಪಾಸಣೆ ಮಾಡಿ ಅವರಿಗೆ ಆಪರೇಷನ್ ಮಾಡಿಸಿದ್ದೀವಿ ಅದೇ ರೀತಿನೇ ಈ ವರ್ಷನೂ ಮಾಡಬೇಕು ಅಂತ ಇದ್ದೀವಿ ಆಮೇಲೆ ಅಂಗವಿಕಲರಿಗೆ 3 ಚಕ್ರದ ಬ್ರೆಜಿಲ್ ಬೈಸ್ಕಲ್ಲನ್ನು ವಿತರಣೆ ಮಾಡೋದು ಬ್ರೆಜಿಲ್ ಬೈಸ್ಕಲ್ಲು ಅಂದರೆ ಇಲ್ಲಿ ನಮ್ಮ ಲೋಕಲಲ್ಲಿ ಅಷ್ಟು ಚೆನ್ನಾಗಿರಲ್ಲ ಮೇಡಮ್ ಸೈಕಲ್ ಅದಕ್ಕೆ ನಮ್ಮ ತುಮಕೂರು ಬೆಂಗಳೂರು ರೋಟರಿಯಿಂದ ಸಹಾಯ ಮಾಡ್ತಾ ಇದ್ದಾರೆ ಸೈಕಲ್ಗಳನ್ನ ಬೈಸಿಕಲ್ಗಳನ್ನ ಕೊಡ್ತಾರೆ ಅಂಗವಿಕಲರಿಗೆ ಅದು ಬಹಳ ಸುಮಾರು ಏನಿಲ್ಲ ಅಂದ್ರೆ 1 ಲಕ್ಷದ ವೆಚ್ಚದಲ್ಲಿ ಅದು ಸೈಕಲ್ಲು ಒಂದು 60,000-70,000 ರೂಪಾಯಿ ಇರ್ಬೋದು ಆ ವೆಚ್ಚದಲ್ಲಿ ಸೈಕಲ್ಗಳು ಕೊಡ್ತಿದ್ರೆ ಅದು ಒಂದು ಹೆಚ್ಚಿನದಾಗಿ ವಿತರಣೆ ಮಾಡೋಣ ಅಂತ ಇದ್ವಿ ಹಾಗೆ ಹಳ್ಳಿ ಸರ್ಕಾರಿ ಶಾಲೆಗಳಿಗೆ ಪೀಠೋಪಕರಣ ನೀಡುವುದು ಹಳ್ಳಿ ಸರ್ಕಾರಿ ಶಾಲೆಗಳಿಗೆ ಓದುತ್ತಿರುವ ಮಕ್ಕಳಿಗೆ 1,000+ ನೋಟ್ಬುಕ್ ವಿತರಿಸುವುದು ಅನ್ನೋದೊಂದೇ ನಾವು ಈ ಸರಿ ಒಂದು
ಒಂದು 50,000 ಕೂಡ ನೋಟ್ಬುಕ್ ಕೂಡ ಅನ್ಕೊಂಡಿದ್ದೀವಿ. ಇವ ನಾಳೆ ಒಂದು ಪದ ಕಾರ್ಯಕ್ರಮದಲ್ಲಿ ಒಂದು 500 ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ಫಂಕ್ಷನ್ ಇರೋದ್ರಿಂದ ಅದು ಜಾಸ್ತಿ ಅದು ಆರಂಭವಾಗಕ್ಕೆ ಆರಂಭ ಮಾಡ್ತಾ ಇದ್ದೀವಿ ಮೇಡಮ್. ಹಳ್ಳಿ ಶಾಲೆಗಳಿಗೆ ಕುಡಿಯೋ ನೀರು ಆರ್ವ ಪ್ಲಾಂಟ್ನ ಹಾಕ್ತಾ ಇದ್ದೀವಿ. ಈಗ ಹಾಕೊಂಡು ಬಂದಿದ್ದೀವಿ, 16 ಶಾಲೆಗಳಿಗೆ ಹಾಕಿದ್ದೀವಿ, ಅದನ್ನು ಮುಂದುವರಿಸ್ತಾ ಇದ್ದೀವಿ. ಇದೆಲ್ಲ ನಮ್ಮ ರೋಟ್ರಿಯ ಒಂದು ಕಾರ್ಯಕ್ರಮ ಪಟ್ಟಿ ಮಾಮೂಲಿ ಇರ್ತೈತೆ. ಹಳ್ಳಿ ಬಡ ಮಕ್ಕಳಿಗೆ ಹೊಲಿಗೆ ಯಂತ್ರಗಳನ್ನು ನೀಡುವುದು ಮೇಡಮ್. ಆ ಹೆಣ್ಮಕ್ಳಿಗೆ, ವಿಧವೆಯರು ಅಕಸ್ಮಾತು ಬಡ ಮಕ್ಕಳಿಗೆ, ಬಡ ಸಂಸಾರಗಳಿಗೆ ನಾವು ನಮ್ಮ ಜೆ ಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನದ ವತಿಯಿಂದ ಈಗ ಅಲ್ಲೇ 100 ಹೊಲಿಗೆ ಯಂತ್ರಗಳು ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಒಂದು ರೋಟ್ರಿ ಇಲ್ಲೊಂದು ಅದನ್ನು ಅಳವಡಿಸ್ಕೊಂಡು ಅದನ್ನು ಒಂದು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಮೇಡಮ್. ಈಗ ನಾವು ಈಗ ಮೇಯ್ನು ನಾವು ನನಗೆ ಒಂದು ನನಗೆ ಸಿದ್ಧಗಂಗಾ ಮಠ ಕಂಡ್ರೆ ಬಹಳ ಪ್ರೀತಿ. ಮಹಾಸ್ವಾಮಿಗಳು, ಶಿವಕುಮಾರ ಮಹಾಸ್ವಾಮಿಗಳು ಅಂದ್ರೆ ನಮ್ಗೆ ಅದು ದೇವರಿಗಿಂತ ಹೆಚ್ಚು ಅವರು. ಅಂತಹ ಸ್ವಾಮಿಗಳ ಒಂದು ನಾವು ನೋಡಿದೀವಿ, ಪಾದಸ್ಪರ್ಶ ಮಾಡಿದೀವಿ, ನಾವೇ ಪುಣ್ಯವಂತರು ಈ ಒಂದು ಶತಮಾನ. ಅದಕ್ಕೋಸ್ಕರ ನಾವು ಅದೊಂದು ನಮ್ ಕೈಲಿ ಮಠಕ್ಕೆ ನಮ್ ಕೈಲಾದ ಒಂದು ಕಿರು ಕಾಣಿಕೆ ಕೊಡ್ತಾ ಇರ್ತೀವಿ, ನಮ್ ಕೈಲಾದ್ಯನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಇದೊಂದು ಯಾಕೆ ಅಂದ್ರೆ ಗಳಿಂದ ಅಲ್ಲಿ ದೂರ ದೂರ ಜಿಲ್ಲೆಗಳಿಂದ 10,000 ಮಕ್ಕಳು ಅಲ್ಲಿ ಒಂದು ಓದಕ್ಕೆ ಬರ್ತಾರೆ. ಅವ್ರಿಗೆ ಈ ಚರ್ಮ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು ಅವೆಲ್ಲ ಒಂಚೂರು ಆಗ್ತಾ ಇರ್ತವೆ. ಯಾಕೆಂದ್ರೆ ನಾವು ಈಗ ಓದ್ಸ ಆಚೆ ಸರಿ ಮಾಡಿದಾಗ ಆಗಾಗ ಹೆಚ್ಚಿನದಾಗಿ ಚರ್ಮ ಸಮಸ್ಯೆಗಳೇ ಜಾಸ್ತಿ. ಅದು ಅದಕ್ಕೆ ಯಾಕೆಂದ್ರೆ ಎಲ್ಲ ಒಂದು ಕಡೆ ಇರ್ತಾರಲ್ಲ, ಅವಾಗ ಒಬ್ಬರಿಂದ ಒಬ್ಬರಿಗೆ ಇದಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಅದೊಂದು ಕಾರ್ಯಕ್ರಮನ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಯಾರು ದೊಡ್ಡಣ್ಣವ್ರಿಂದ ಅದೊಂದು ಮಾಡಿಸ್ಬೇಕು ಅಂತ ಇದ್ದೀವಿ. ಅದು ಆಲೇ ಒಂದು 4 ಸರಿ ಆಗಿದೆ ನಮ್ಮ ಒಂದು ರೋಟರಿಯಿಂದ. ಈಗ 17ನೇ ತಾರೀಕು ಇಂದ ಒಂದು ಆರೋಗ್ಯ ತಪಾಸಣೆ ಆಗುತ್ತೆ ಅಲ್ಲಿ ಇದರಲ್ಲಿ ಸಿದ್ಧಗಂಗಾ. ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ಇವರಿಗೆ ಈ ಬಡ ರೈತರಿಗೆ ವ್ಯವಸಾಯದ ಉಪಕರಣಗಳು ಅದು ನನಗೆ ಭಾರಿ ಆಸೆ. ಯಾಕೆ ಅಂದ್ರೆ ನಾವು ಕೃಷಿಕರಾಗಿರೋದ್ರಿಂದ ಆಮೇಲೆ ನಾವು ಕೊಟ್ಟಂತ ಒಂದು ಕಷ್ಟವನ್ನು ನಾವು ನೋಡಿ ನಾವು ಅವ್ರಿಗೆ ಆದಷ್ಟು ನಾವು ಅವ್ರಿಗೆ ಏನು ಸಲಕರಣೆಗಳು ಕೊಡಿಸ್ಬೇಕು ಅದನ್ನ ನಮ್ಮ ರೋಟರಿಯಿಂದ ಕೊಡಿಸಿ ಮೇಡಮ್. ಹಾಗೆ ಕೋಟಿ ನಾಟಿ ಅನ್ನೋ ಒಂದಿದೆ ಕಾರ್ಯಕ್ರಮ ಇದೆ. ಕೋಟಿ ನಾಟಿ ಅಂದ್ರೆ ಕೋಟಿ ಸಸಿಗಳನ್ನ ಉಣು ನೆಡೋದು ಅನ್ನೋದು ಒಂದು ದೊಡ್ಡ ಕಾರ್ಯಕ್ರಮ ನಮ್ದ ರೋಟರಿ ಇದರಲ್ಲಿ. ಅದನ್ನ ಕಾಲೇ ಲಕ್ಷಾಂತರ ಸಸಿಗಳನ್ನ ನೆಟ್ಟಿದ್ದಾರೆ. ಈ ವರ್ಷನೂ ನಾವು ಅದನ್ನ ಒಳ್ಳೆ ಸಸಿಗಳನ್ನ ಈಗ ಕಾಡು ಇಲ್ದಲ್ಲೆ ನೋಡಿ ಏನೇನು ಆಗ್ತಾ ಇದೆ ಅಂತ ನಿಮ್ಗೆಲ್ಲ ಎಲ್ಲಿ ನೋಡಿದ್ರು ಲೇಔಟ್ಗಳು ಎಲ್ಲ ಆಗಿ ಏನೇನು ತೊಂದರೆ ಆಗ್ತಾ ಇದೆ ಅಂತ ಗೊತ್ತು. ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲಿ ಈ ಸಸಿಗಳನ್ನ ನಡೆಸ್ಬೇಕು ಅಂತ. ಈಗ ಇಲ್ಲಿ ಬಿ ಎಚ್ ರೋಡಲ್ಲಿ ಸಸಿಗಳು ಎಲ್ಲ ಇದೆಯಾ ನೋಡಿದಿರಾ, ಬೇವಿನ ಮರಗಳು ಅವರೆಲ್ಲ ಅವರು ಆ ಥರ ಅವರೆಲ್ಲ ನಮ್ಮ ರೋಟ್ರಿ ಜೊತೆಯಲ್ಲಿ ಇದ್ಕೊಂಡು ನಮ್ಗೆ ಸಹಾಯ ಮಾಡಿ ಅಲ್ಲಿ ಹಾಕ್ಸಿ ನಮ್ಮ ಮಾಡಿದಂಥ ಒಂದು ಕಾರ್ಯಗಳವೆಲ್ಲ. ಅದಕ್ಕೋಸ್ಕರ ಆ ಥರ ಒಂದು ಕಾರ್ಯ ಮಾಡಬೇಕು ಅಂತ ಇದ್ದೀವಿ ಮೇಡಮ್. ಇನ್ನು ಮಾಮೂಲಿ ರಕ್ತದಾನ, ರಕ್ತ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಅಂತ ತಮಗೆ ಗೊತ್ತಿದೆ. ಆ ರಕ್ತದಾನ ಶಿಬಿರಗಳನ್ನ ಹೆಚ್ಚು ಮಾಡಿ ಹೆಚ್ಚು ರಕ್ತದಾನವನ್ನು ಅದು ಅಳವಡಿಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಅದನ್ನು ಇದು ಬ್ಲಡ್ ಬ್ಯಾಂಕ್ಗೆ ಸೇರಿಸೋವಂಥ ಆಸೆ ಹೊಂದಿದೆ. ಆಮೇಲೆ ಹಳ್ಳಿಗಳಲ್ಲಿ ಇದು ಉಚಿತ ಆರೋಗ್ಯ ತಪಾಸಣೆ, ಕಣ್ಣಾಗಿರ್ಬೋದು ಎಲ್ಲ ಬಿ ಪಿ ಜನರಲ್ ಚೆಕಪ್ಗಳು ಅವನ್ನೆಲ್ಲ ಒಂದೊಂದು ತಪಾಸಣೆ ಮಾಡಬೇಕು ಅಂತ. ಓಕೆ ಸರ್, ತುಂಬಾ ಕನಸುಗಳನ್ನ ಹೊತ್ಕೊಂಡು ಬಂದಿದ್ದೀರಾ, ಜೊತೆಗೆ ತುಂಬಾ ಜವಾಬ್ದಾರಿ ಕೂಡ. ಸೊ ಈ ಮಧ್ಯದಲ್ಲಿ ಏನಾದ್ರೂ ನಿಮ್ಗೆ ಬಿಡುವಿನ ಸಮಯ ಅಂತಂದ್ರೆ, ಈಗ ಓದುವಂತ ವಿದ್ಯಾರ್ಥಿಗಳಿಗೆ ಓದನ್ನು ಹೊರತುಪಡಿಸಿ ಬೇರೆ ಯಂತ್ರ ಬಗ್ಗೆ ಆಸಕ್ತಿ ಅಂತೀವಿ. ಸೊ ಈಗ ನಿಮ್ಗೆ ಸಾಮಾಜಿಕ ಕಾರ್ಯ ಇದು ಒಂಥರ ನಿಮ್ಗೆ ಅದು ಬ್ಲಡ್ ಅಲ್ಲಿ ಕಲ್ತು ಹೋಗ್ಬಿಟ್ಟಿದೆ. ಸೊ ಈಗಿರುವಾಗ ನಿಮ್ಮ ಬಿಡುವಿನ ಸಮಯ ಅಂತ ಬಂದಾಗ ಬೇರೆ ಏನಾದ್ರೂ ಕಲೆ, ಸಾಹಿತ್ಯ, ಸಂಗೀತಗಳ ಜೊತೆಗೆ ಆಸಕ್ತಿಗಳೇನಾದ್ರೂ ಇದೆಯಾ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಮೇಡಮ್? ಇದೆ. ನಾವು ಏನಂದ್ರೆ ನಮ್ಗೆ ಇದು ಪ್ರವಾಸ ಹೋಗೋದು ನಂಗೆ ಅತ್ಯಂತ ಪ್ರೀತಿಯಾದ ಒಂದು ಹ್ಯಾಬಿ. ನನಗೆಲ್ಲ ಅವಕಾಶ ಸಿಕ್ಕಿದ್ರೆ ಈ ನಾಟಕಗಳಿಗೆಲ್ಲ ಸಪೋರ್ಟ್ ಮಾಡ್ತಿರತ್ತೆ. ಅದು ಹೇಗೆ? ಸುಮಾರು ನಮ್ಮ ಹಳ್ಳಿಗಳ ಕಡೆ ಎಲ್ಲ ನಾಟಕಗಳು ಸಿಕ್ಕಾಪಟ್ಟೆ ಆಗ್ತವೆ. ಅವಾಗ ಬಂದು ಸಹಾಯ ಕೇಳ್ತಾರೆ. ನಾನು ಯಾವುದೇ ನಾಟಕಗಳು ಏನೇ ಆದ್ರೂ ನಾವು ನಾಟಕಗಳಿಗೆ ಈಗ ಅಭಿನಯಿಸಕ್ಕಾಗಲಿಲ್ಲ ಅಂತಂದ್ರು, ಅಭಿನಯಿಸಬೇಕಾದ್ರೆ ನಮ್ಮ ಹತ್ರ ಹಣ ಇರಲಿಲ್ಲ, ನಾವು ಅಭಿನಯಿಸಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಕೈಲಾದ ಸಹಾಯವನ್ನ ಮಾಡ್ತೀವಿ. ಹೆಚ್ಚು ಏನನ್ನ ನಮ್ಗೆ ಇದಾದಾಗ ಎಲ್ಲ ಫಂಕ್ಷನ್ಗಳಲ್ಲೆಲ್ಲ ನನಗೆ ಆಡೋದು ಭಾರಿ ಇಷ್ಟ. ನಾನು ಅಪ್ಪಟ ಡಾಕ್ಟರ್ ರಾಜ್
ಕುಮಾರ್ ಅಭಿಮಾನಿ ಅವರ ಒಂದು ಹಾಡುಗಳನ್ನ ಆಮೇಲೆ ಸಿ ಎಸ್ ಅಶ್ವಥ್ ಅವರದು ಯಾವ ನಮ್ಮ ರೋಟರಿ ಫಂಕ್ಷನ್ ಗಳಲ್ಲಿ ಯಾವಾಗನ ಒಂದೊಂದು ಆಡ್ತಾ ಇರ್ತಿದ್ದೆ ಅದು ಆಡೋದು ಒಂದು ಹ್ಯಾಬಿ ಮೇಡಂ ನಾನು ಕಾರ್ ಅಲ್ಲಿ ಡ್ರೈವಿಂಗ್ ಕುಂತ್ಕೊಂಡ್ರೆ ಆಡ್ಕೊಂಡು ಹೋಗ್ತಾ ಇರೋದು ಸ್ನಾನ ಮಾಡ್ಬೇಕಾದ್ರೂ ಆಡ್ತಾ ಇರ್ತೀನಿ ಇವೆಲ್ಲ ಅದು ನನಗೆ ಅತಿ ಪ್ರೀತಿಯಾದ ಒಂದು ಸಂಗೀತ ಪ್ರೀತಿ ಜಾಸ್ತಿ ಮೇಡಂ ಆ ಸಂಗೀತ ಇದು ಶಾಲೆಗಳಿಗೂ ಈ ಸಾರಿ ಒಳ್ಳೆ ಏನನ್ನ ಒಂದು ಎಕ್ವಿಪ್ಮೆಂಟ್ಸ್ ಕೊಡಿಸಬೇಕು ಅಂತ ಅದು ಒಂದು ಆಸೆ ಅದು ಒಂದು ಆಸೆ ಇದೆ ಓಕೆ ಸರ್ ಸೋ ಇನ್ನು ಶಿವಣ್ಣ ಅವರಿಗೆ ಒಂಚೂರು ದೈವ ಭಕ್ತಿ ಜಾಸ್ತಿ ಮತ್ತು ಆಧ್ಯಾತ್ಮದ ಒಲವು ಜಾಸ್ತಿ ಅಂತ ಕೇಳ್ಪಟ್ಟೆ ಹೌದಾ ಆಧ್ಯಾತ್ಮಿಕ ಹೌದು ಮೇಡಂ ಹೇಗೆ ಸರ್ ಅದು ಏನು ನಂಬಿಕೆಗಳು ಅದು ನನಗೆ ತುಂಬಾ ಇಷ್ಟವಾದ ಒಂದು ದೇವರು ನಮ್ಮ ಶ್ರೀ ಆಂಜನೇಯ ಸ್ವಾಮಿ ನಮ್ಮ ಊರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಸಿದೀವಿ ಅದಕ್ಕೆ ಟ್ರಸ್ಟಿ ಅಧ್ಯಕ್ಷ ಆಗಿ ನಾವು ಈಗಲೂ ಕೆಲಸ ಮಾಡ್ತೀನಿ ಮತ್ತಂದ್ರದ ಕೊಟ್ಟನಹಳ್ಳಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿ ನನ್ನ ಪ್ರೀತಿಯ ಎಲ್ಲ ಊರಿನ ಎಲ್ಲ ಗ್ರಾಮದ ಎಲ್ಲ ಹಿರಿಯರು ನನ್ನನ್ನು ಒಂದು ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿ ಮಾಡಿದ್ರು ಅವಾಗ ನನ್ನ ಸ್ನೇಹಿತರು ನನ್ನೆಲ್ಲ ಸೇರಿಕೊಂಡು ಒಂದು ಅಭಯ ಆಂಜನೇಯ ಸ್ವಾಮಿ ಟ್ರಸ್ಟ್ ಅಂತ ಮಾಡಿಕೊಂಡು ದೇವಸ್ಥಾನ ಕಟ್ಟಿಸಿದ್ವಿ ಬಹಳ ಒಂದು ಅದು ಒಂದು ಚಿಕ್ಕದಾದಂಥ ಒಂದು ದೇವಸ್ಥಾನ ಅದು ಮಣ್ಣಿನಿಂದ ಕಟ್ಟಿಸಿತ್ತು ಇವಾಗ ಬಹಳ ಚೆನ್ನಾಗಿ ಸಾವಿರಾರು ಜನ ಬಂದು ಇವತ್ತು ಸೇವೆ ಸ್ವಾಮಿ ಸೇವೆ ಮಾಡ್ತಾ ಇದೆ ನನ್ನ ಅಪ್ಪಟ ಆಂಜನೇಯ ಸ್ವಾಮಿ ಅಭಿಮಾನಿ ಭಕ್ತ ಒಳ್ಳೇದಾಗ್ಲಿ ಸರ್ ಸಂಸ್ಕೃತಿ ಕಲೆ ಎಲ್ಲದರೊಂದಿಗೆ ಆಸಕ್ತಿ ಇರೋದು ಅಂತ ಖುಷಿ ಅನ್ಸುತ್ತೆ ಅಂದ್ರೆ ಯಾವತ್ತು ಮನುಷ್ಯ ಒಂದಕ್ಕೆ ಸ್ಟಿಕಾನ್ ಆಗ್ಬಾರ್ದು ಎಲ್ಲದಕ್ಕೂ ಬೆಲೆ ಕೊಡ್ಬೇಕು ಎಲ್ಲದನ್ನು ಗೌರವಿಸ್ಬೇಕು ಅನ್ನೋದು ನಿಮ್ ಜೊತೆ ಮಾತಾಡುವಾಗ ಅನ್ನಿಸ್ತು ಅಂಡ್ ಇಷ್ಟೆಲ್ಲ ಕನಸನ್ನ ಹೊತ್ಕೊಂಡಿದ್ದೀರಾ ರೋಟರಿ ಅಧ್ಯಕ್ಷರಾಗಿ ಅಂತಹ ಸಪೋರ್ಟ್ ಕೂಡ ನಿಮಗೆ ಸಿಗ್ಲಿ ನೀವು ಈಗೇನು ಪಟ್ಟಿಗಳನ್ನು ಮಾಡ್ಕೊಂಡಿದ್ದೀರಾ ಎಲ್ಲಾ ಕೆಲಸವೂ ಕೂಡ ಸರಾಗವಾಗಿ ಆಗ್ಲಿ ಅಂತ ಆಶಿಸ್ತೀವಿ ಸರ್ ಅಂಡ್ ಒನ್ಸ್ ಅಗೇನ್ ನಿಮಗೆ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಕಾರ್ಯಕ್ರಮವನ್ನು ಈ ರೋಟರಿ ಪದಗ್ರಹಣದ ಒಂದು ಸಂದರ್ಭದಲ್ಲಿ ಅಮ್ಮೋಗ ಟಿ ವಿ ಅವರು ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಮ್ಮೋಗ ಟಿ ವಿಗೆ ಅತ್ಯಂತ ಆಯಸ್ಸು ಅತ್ಯಂತ ಯಶಸ್ಸು ಎಲ್ಲವನ್ನು ಕೊಟ್ಟು ಅಮ್ಮೋಗ ಟಿ ವಿ ಆದಂತಹ ಅಮ್ಮೋಗ ಟಿ ವಿ ಬಹಳ ವಿಜೃಂಭಣೆಯಾಗಿ ವಿಜೃಂಭಿಸಲಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ವಿನಂತಿಸಿಕೊಳ್ಳುತ್ತಾ ಭಗವಂತ ಇವ್ರಿಗೆಲ್ಲ ರೀತಿಯಲ್ಲೂ ಒಂದು ಅನುಕೂಲ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅಮ್ಮಗ ಟಿ ವಿ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕೊಟ್ರಿ ಸದಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಸ್ಕಾರಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೋಡಿದ್ರಲ್ಲ ವೀಕ್ಷಕರೇ ರೋಟ್ರಿ ಅಂದ್ರೆ ಏನು ಯೂಶ್ವಲಿ ನಾವು ಕೇಳ್ತಿದ್ವಿ ರೋಟ್ರಿ ಕ್ಲಬ್ ಬಂದಿದ ತಕ್ಷಣ ಕ್ಲಬ್ ಅಂತ ಅವ್ರು ಆಗ್ಲೇ ಹೇಳಿದ್ರು ಶಿವಣ್ಣ ಅವ್ರು ಕೂಡ ಸೊ ಕ್ಲಬ್ ಅಂತ ಬಂದಿದ ತಕ್ಷಣ ಓ ಹೈಫೈ ಜನ ಮಾತ್ರ ಇರಬೇಕು ಕ್ಲಬ್ ಅಂದ್ರೆ ಅವ್ರ ಫ್ಯಾಮಿಲಿಗಳು ಅಲ್ಲಿ ಎಂಜಾಯ್ ಮಾಡೋಕು ಅಥವಾ ಅವರು ಈ ಒಂದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಮಾಡ್ಕೊಳ್ಳೋ ಅಂತ ಕ್ಲಬ್ಗಳು ಅನ್ನೋ ಥರದ್ದು ಒಂದು ಮಿಸ್ಕನ್ಸೆಪ್ಷನ್ ಇರ್ತಿತ್ತು ಸೊ ಕ್ಲಬ್ ರೋಟ್ರಿ ಕ್ಲಬ್ ಅದಲ್ವೇ ಅಲ್ಲ ಸೊ ಸಮಾಜಮುಖಿಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ ಸಮಾಜದ ಬಡವರ್ಗಕ್ಕೂ ಕೂಡ ಸೇವೆಗಳು ಮತ್ತು ಅವರಿಗೆ ಬೇಕಾಗಿರುವಂತಹ ಅಗತ್ಯತೆಗಳನ್ನ ನೋಡಿಕೊಂಡು ಅವರ ಆರೋಗ್ಯ ಆಗಿರ್ಬೋದು ಅಥವಾ ಇತರೆ ಅಗತ್ಯತೆಗಳನ್ನು ನೋಡಿಕೊಂಡು ಅವರಿಗೆ ಅದನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂಡ್ ಅಗೈನ್ 65ನೇ ವರ್ಷದ ಅಧ್ಯಕ್ಷರಾಗಿ ಶಿವಣ್ಣ ಜೆ ಪಿ ಅವರು ಆಯ್ಕೆಯಾಗಿದ್ದಾರೆ ಸೊ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ರೋಟರಿ ಸಂಸ್ಥೆ ಈ ವರ್ಷ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ